ಮಗಾ ನಾವು ಕೈಲಾಸ ಪರ್ವತದಿಂದ ಬಂದಿರುವ ಸ್ವಾಮಿಗಳು ನಿಮ್ಮ ಮನೆಯಲ್ಲಿ ಅವಿತುಕೊಂಡಿರುವ ಅದು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಲು ಬಂದಿರುವ ಕರ್ಲಿಂಗ್ ಸ್ವಾಮಿಗಳು. ನಿಮ್ಮ ಡ್ಯಾಡಿಯವರೇನು ಕರೀತಿದ್ದಾರೆ? ಹಲೋ, ಅವ್ರು ನಮ್ ಡ್ಯಾಡಿ ಅಲ್ಲ, ನಮ್ಮ ಯಜಮಾನ್ರು. ಯಜಮಾನ್ರಿ? ಯಾರೋ ಸ್ವಾಮಿಗಳು ಕೈಲಾಸ ಪರ್ವತದಿಂದ ಬಂದಿದಾರಂತೆ. ಕೈಲಾಸ ಪರ್ವತನ? ಏನೋ ಮಚ್ಚ ಗಣ್ಣು, ಸಾಯೋ ಟೈಮಲ್ ಸ್ವಾಮಿಗಳ ಕಲಾಸಿ ಪಾಳೆನೆ ನೋಡ್ರಲ್ಲ, ಕೈಲಾಸ ಪರ್ವತ ಅಂತ ಕಾಗೆ ಹಾರಿಸ್ತಾರೆ ಕಳ್ ಸ್ವಾಮಿಗಳು. ಯಾರೇ ನೀವು? ಕೃಷ್ಣ ರಾಮ್ ರಹೀಂ ಸಬ್ಕಾ ಮಾಲಿಕ್ ಏಕ್ ದೇವ ಮಾನವರು ಫ್ರಮ್ ಕೈಲಾಸ ಪರ್ವತ. ಸಾವುಂದುರ್ಗ, ದೇವದುರ್ಗ, ಹೊಸದುರ್ಗ, ಮಸ್ತಾನ್ ಸಾಬ್ ದರ್ಗಾ. ಕೂಲ್ ಕಾಮರಾಜ ಕೂಲ್. ನನ್ನ ಹೆಸರು ನಿಮ್ಗೆ ಹೆಂಗ್ರಿ ಗೊತ್ತು? ಕಾಮರಾಜ ಹಮೆ ದೈವ ಸಂಭೂತರು, ದಿವ್ಯ ದೃಷ್ಟಿ ಸೇ ಹಮ್ನ ಸೋಬ್ ಮಾಲೂಮ್ ಹೋತಾ. ಇದು ಮಠ ಅಲ್ಲ ಸ್ವಾಮಿ, ಮರ್ಯಾದಸ್ರ ಮನೆ. ಅಡ್ರೆಸ್ ಮಿಸ್ ಆಗಿ ಬಂದಿದ್ರ ಅನ್ಸುತ್ತೆ, ಮೊದ್ಲಿಂದ ಹೊರಡಿ. ಅಡ್ರೆಸ್ ಅಲ್ಲ ಸ್ವಾಮಿ, ಮಿಸ್ ಆಗಿರೋದು ಫ್ರೆಂಡು. ಫ್ರೆಂಡ? ಫ್ರೆಂಡ್ ಅಲ್ಲ, ಫೀಲಿಂಗ್ಸ್, ಬೊಲೆತೋ ಕಾಮನೆಗಳು. ನಿನ್ನಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಮಡದಿಯಲ್ಲಿ ಕಾಮ ಮಿಸ್ ಹೋಗೋ ಹೈ. ಅದಕ್ಕಾಗಿ ನಿನಗೆ ಆಯುರ್, ಆರೋಗ್ಯ, ವೀರ್ಯ ಪ್ರಾಪ್ತಿ ರಸ್ತು ಅಂತ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ನನ್ನ ವೀಕ್ನೆಸ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸರಿ ಸ್ವಾಮೀಜಿ, ನಿಮ್ಮ ಮಾತು ನಾನು ಒಪ್ಕೋತೀನಿ. ಆದ್ರೆ ನನಗೊಂದು ಡೌಟು. ಡೌಟು ಕ್ಯಾ ಹೈ ಕಾಮ, ತುಮಾರೆ ಅನುಮಾನ? ನೀವೆಲ್ಲ ಒಂದೊಂದು ಧರ್ಮದವರು, ಆದ್ರೆ ಎಲ್ಲರೂ ಒಟ್ಟಿಗೆ ಹೆಂಗಿದ್ದೀರಾ? ಕಾಮರಾಜ ಹಮೆ ಸರ್ವಧರ್ಮ ಸ್ವಾಮಿಗಳು, ಎಲ್ಲರಲ್ಲೂ ಭಾವೈಕ್ಯತೆ ಮೂಡಿಸೋ ಸಲುವಾಗಿ ಹಮ್ ಸೋಬ್ ಏಕ್ ಹೋಕೋ ಹೈ. ನಿಮ್ ಬಗ್ಗೆ ನನಗೆ ತುಂಬಾನೇ ಗೌರವ ಬರ್ತಾ ಇದೆ. ಒಳಗ್ ಬನ್ನಿ ಸ್ವಾಮೀಜಿ. ಒಂದ್ ಷರತ್. ಏನು? ನಾವು ಮಟನ್ ತಿನ್ನಲ್ಲ. ಮತ್ತೆ ಕೋಸಂಬರಿ ಪಲ್ಯ ತಿಂತೀವಿ. ನಾನು ವೆಜ್, ನನ್ನ ಹೆಂಡತಿ ಮಾತ್ರ ನಾನ್ ವೆಜ್. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕಾಮರಾಜ ನಿಮ್ದಕ್ಕೆ ಗಂಡ ಸ್ವಲ್ಪ ನಮ್ದಕ್ಕೆ ಭಯ. ಕರ್ಲಿಂಗ್ ಸ್ವಾಮಿಗಳೇ, ನಮ್ದಕ್ಕೆ ಸಮಯದ ಅಭಾವ ಇಟ್ಟೋಳಿ, ಮನೆಯಲ್ಲಿರೋ ದರಿದ್ರನ ಎಳ್ದು ಆಚೆ ತಳ್ಳಿ. ಆಯ್ತು ಮಸ್ತಾನ್ ಸ್ವಾಮಿಗಳೇ, ದೊಣ್ಣೆ ಸ್ವಾಮಿಗಳು ಕರ್ಕೊಂಡು ಹೋಗೋದಾ? ಬೆಣ್ಣೆ ಸ್ವಾಮಿ ಇಲ್ಲ. ಕರ್ಲಿ ಸ್ವಾಮಿ, ಎರಡನೇ ರೂಮಲ್ಲಿ ಸಮಸ್ಯೆ ಜಾಸ್ತಿ ಇದೆ ನೋಡಿ. ಆಹಾ ಬಿಟ್ರಿ, ಡೈಲಿ ನನಗೆ ಸ್ಮೈಲ್ ಕೊಟ್ಟು ಮನೆ ಒಳಕ್ಕೆ ಆನಂದ್ ಮಗನ ಕರ್ಕೊಂಡಿದ್ಯಾ? ಆಯ್ತು ಮಹಿಳೆ ಸ್ವಾಮಿ, ಬನ್ನಿ ಗೊಣ್ಣೆ. ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮನೆ ಪಾವನ ಆಯ್ತು. ನಿಮ್ ಪಾದ ನನ್ನ ತಲೆ ಮೇಲಿರ್ಲಿ ಸ್ವಾಮೀಜಿ. ಬಾಬಾ ಬಾಬಾ, ಈ ಭಕ್ತನ ಕಾಪಾಡಕ್ಕೆ ಬೆಡ್ರೂಮ್ ಗಂಟ ಬಂದ ತಂದೆ. ಏನಪ್ಪ ನಿನ್ಲಿಲ್ಲೇ? ಹೇ ನೂನಾ, ನೀನಾ? ನಾನು ಮಗನೇ, ಬಿಚ್ಚಾಬೇಡ. ನೀನು ಬಾಬುನ್ ಜರಾಕ್ಸೆ ಮಗ. ಶೈತಾನ್ ಬಾರಿಗೆ ಬಂದ್ಬಿಡ್ತು, ಕಾಮ ಉಠೋ. ಸಬ್ ಕ್ಲಿಯರ್ ಹೋಗ್ಯಾ, ಸಬ್ ಕ್ಲಿಯರ್ ಹೋಗ್ಯಾ. ಸ್ವಾಮಿಗಳೇ ನೀ ಬಂದಿದ್ದ ನಾಲ್ಕು ಜನ
ಕಾಮ ಇನ್ನೋ ಹಮಾರೆ ಗೋರಿಪಾಳ್ಯ ವಾಲೆ ಗಿಲ್ಕೃಷ್ಣ ಸ್ವಾಮಿಗಳು ತುಂಬಾ ಭಕ್ತಿಯಿಂದ ನೋಡಿದ್ರೆ ಮಾತ್ರ ಕಾಣಿಸ್ತಾರೆ. ಭಕ್ತಿ ಕಡಿಮೆ ಆದ್ರೆ ಇವರು 3D ಕಾಣಿಸ್ತಾರೆ. ತುಮಾರೆ ಹಾತ ಕೊಳ್ಕೆ ದೇವೋ ದೈವ ಮಾನವರು ಇಶ ಪವಾಡ ಬೋಲ್ತಿ ಪವಾಡ. ಕಾಮ ನಾನು ಹೇಳುವುದನ್ನ ಗಮನವಿಟ್ಟು ಕೇಳು. ನಾಮದಲ್ಲಿರುವ ಕಾಮ ಹೆಸರಲ್ಲಿದ್ದರಷ್ಟೇ ಸಾಲದು. ಹಳದಿ ಹರಿಯದ ಮನದ ಮಡದಿಯಲ್ಲಿ ಬೇರೂರಬೇಕು, ನಿಮ್ದುಗೆ ಬೇರೂರಬೇಕು. ಇಲ್ಲಾಂದ್ರೆ ಪಾಪಸ್ಕಳ್ಳಿ ಅಂತ ಕೆಟ್ಟ ಗಿಡಗಳು ನಿಮ್ಮ ಜಾಗದಲ್ಲಿ ಬೇರೂರ ಬಿಡುತ್ತವೆ. ಕಾಮ ಹೇಳು, ಎದ್ದೇಳು, ಗುರಿ ಮುಟ್ಟುವ ತನಕ ಹೋರಾಡು. ಹೌದೌದು, ಹೋರಾಡು ಹೋರಾಡು, ನಿನ್ನ ಹೋರಾಟಕ್ಕೆ ನನ್ನ ಬೆಂಬಲವೂ ಇರುತ್ತದೆ. ಸಂಜೀವಿನಿ ಸಿಕ್ತಂಗ ಆಯ್ತು ಸ್ವಾಮಿಗಳೇ. ಶೀಘ್ರಮೇವ ಪಾಪೂ ಪ್ರಾಪ್ತಿ. ಥ್ಯಾಂಕ್ ಯು ಸ್ವಾಮಿಗಳೇ. ದೇವ ಮಾನವರು ಹೆಂಗೋ ಮಜಾ ತಗೊಂಡೆ. ಹೇ ಲೂನಾ, ಗಾಚಾರ್ ಸುದೀಪ್ ಕುಮಾರೇ ತೋ ಆಂಟಿ ತು ಕ್ಯಾ ಕರೆಗರೆ ಅಲ್ವಾ? ಅದೇನೋ ಕರೆಕ್ಟ್ ಮಗ, ಅಂಕಲ್ ಹಂಗಂಗ್ ಹೋಯ್ತಾನೆ ಹನಿಮೂನ್ ಆಟೋಣ ಅಂತ ಆಂಟಿ ಕರುದ್ಲಾ. ನಾನು ಫುಲ್ ಸಿರಿ ಬಿದ್ದು ನಿಗರ್ಕೊಂಡು ಹೋದ್ರೆ ಎಕ್ಸಾಮ್ ಹಾಲ್ ಸ್ಕ್ವಾಡ್ ಬಂದಂಗ್ ಬಂದು ಗನ್ ಹಿಡ್ಕೊಂಡು ನಿಂತ್ಕೊಂಡ್ ಬಿಡದ. ಸದ್ಯ ಮಗ ಪ್ರಿಪರೇಷನ್ ಅಲ್ಲಿ ಇದ್ದೆ, ತಗಲಾಕೊಂಡಿದ್ದಿದ್ರೆ ಇಲ್ಲಿ ಡಮಾರು ಎಕ್ಸಾಮ್ ಅಲ್ಲಿ ಡಿಬಾರು. ಅಜಯ್ ಎದ್ದೇಳೋ. ಏನಮ್ಮ, ಮದುವೆ ವಯಸ್ಸಿಗೆ ಬಂದಿರೋ ಮಗನ ದೇವರಂತ ಇನ್ನೂ ಪೂಜೆ ಮಾಡ್ತೀಯಲ್ಲ, ಅದೇನು ವರ ಬೇಕು ಕೇಳು. ಹ್ಮ್, ನೀನು ವರ ಕೊಡುವಂತೆ ನಿನಗ್ ಪ್ರಸಾದ ಕೊಡೋದಕ್ಕೆ ನಿಮ್ಮಪ್ಪ ಕರೀತಾ ಇದ್ದಾರೆ, ಎದ್ಬಾ. ಪ್ರಸಾದನ? ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ಪ್ರಸಾದ ಅಂತ ಇದೆಯಾ? ಎಡಗಡೆ ಎದ್ಬಿಟ್ಟೆ ಅನ್ಸುತ್ತೆ, ಬಲ್ಗಡೆ ಹೇಳೋಣ. ಜೈ ಬಜರ ಬಳಿ ಕಾಪಾಡಪ್ಪ. ನೀನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ. ಶ್ರೀರಾಮಚಂದ್ರನೇ ಕಣೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೃಷ್ಣ ಆಗಿದ್ದು. ಹಲೋ, ರಾಮನು ಅಲ್ಲ ಕೃಷ್ಣನೂ ಅಲ್ಲ, ಈಗ ನಾ ಬಜರಂಗ ಬಲಿ ಭಕ್ತ. ಹೌದೌದು ಅಪ್ಪ. ಅಪ್ಪ, ಗಂಡು ಮಕ್ಕಳು ಅಂದ್ಮೇಲೆ ಜವಾಬ್ದಾರಿ ಇರ್ಬೇಕು. ಜೀವನದಲ್ಲಿ ನಾ ಏನ್ ಮಾಡಬೇಕು, ಹೇಗಿರ್ಬೇಕು, ನಮ್ಮ ಕುಟುಂಬದಲ್ಲಿ ನನ್ನ ಸ್ಥಾನ ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇದೆಯಾ ನಿನಗೆ? ಎಲ್ಲರೂ ಸ್ವಾಭಿಮಾನ ಮರ್ಯಾದೆ ಅಂದರೆ ಮೊದಲು ನನ್ನ ಹೆಸರೇ ಹೇಳ್ತಾರೆ, ಆದರೆ ನಿನ್ನ ಆ ಥರ ನೋಡಿದ್ರೆ ಅದನ್ನು ನೀ ಉಳಿಸಲ್ಲ ಅನ್ಸುತ್ತೆ. ಬಾಮ್ಮ, ಮನೇಲಿ ಬೆಳೆದಿರೋ ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡು ಅಂತ ನಾನು ನಿನ್ನ ಕೇಳ್ತಿಲ್ಲ. ಅವಳಿಗೊಂದು ದಾರಿ ಸಿಗೋವರೆಗೂ ನನ್ನ ಮರ್ಯಾದೆನ ಬೀದಿಗೆ ತರಬೇಡ. ನೋವಾಗುತ್ತೆ. ಜೈ, ಆಕ್ಸಿಡೆಂಟು ಎಲ್ಲಿ ಬೇಕಾದ್ರೂ ಆಗೋದಮ್ಮ, ಅದಕ್ಕೆ ಸೇಫ್ಟಿ ಯಾವಾಗ ಜಾಬಲ್ಲೇ ಇರ್ಬೇಕು. ಹೇಳ್ತೀನ, ಏ ಪಕ್ಕದ್ರೊಳಲ್ಲಿ ಇದ್ದೀನಿ ಕಣ, 2 ನಿಮಿಷ ಬಂದೆ. ಏ ನನ್ನ ಜಾಕೆಟು ಸುದಿ, ನನ್ನ ಮಗನೇ. ನಾನೇನು ಮಾಡಿದೆ ಗುರು? ಗುರು ವಿಷಯ ಬಿಟ್ರಿ, ನಿನ್ನ ಫಸ್ಟ್ ಏಡ್ ಕಿಟ್ ಇಡಕ್ಕೆ ಮಗನೇ ನನ್ನ ಜಾಕೆಟ ಬೇಕಾಗಿತ್ತಾ? ನಿಂತ್ಕೊಳ್ಳೋ, ನನ್ನ ಮನೇಲಿ ನನಗೆ ಕೋಮಾ ಸ್ಟೇಜಿಗೆ ತಂದ್ಬಿಟ್ಟಲ್ಲ ನೀನು. ಅಯ್ಯೋ ಶಿಟ್, ಕಾಂಡ ಮ್ಯಾಟರ್ ಗೊತ್ತಾಯ್ತು ಗುರು. ಸಾರಿ ಜಯ, ಎರಡೇ ಟೋಡಿಯ ಮಗಲೇ. ಏನು ಎರಡು ಡೇಟ್ ಹೋಗ. ಅವ್ರದ್ದು ದಿನ ಇದ್ದಿದ್ದೆ ಬೈಟು ಟೀ ಹಾಕು. ಜೀವನ ಪೂರ್ತಿ ಪಂಪ್ ಹೊಡಿತೀಯಲ್ಲ, ಬೇಜಾರಾಗಲ್ವಾ? ಏನಪ್ಪ ಮಾಡೋದು, ಕೆಳಗಡೆ ಪಂಪ್ ಹೊಡೆದ್ರೆ ತಾನೆ ಮೇಲ್ಗಡೆ ಹಾಲು ಉಕ್ಕೋದು. ಅದು ಸರಿನೇ, ಅವಾಗ ತಾನೆ ನನ್ನ ಹೆಂಡತಿ ಹೊಟ್ಟೆ ತುಂಬೋದು ಅಲ್ವೇನೆ? ಅಯ್ಯೋ ಅಲ್ವೇ, ಮರುಭೂಮಿಯಲ್ಲಿ ಎಷ್ಟೇ ಮಳೆ ಹುಯ್ದ್ರು ನೀರ್ ನಿಲ್ಲಲ್ಲ ಕಣೆ. ಒಂದ್ ಬೋರ್ ಹಾಕ್ಸ್ಬಿಡ್ರಪ್ಪ. ಸೂಪರ್ ಐಡಿಯಾ. ಆದ್ರೆ ಬೋರ್ ಹಾಕ್ಸೋಕು ಮುಂಚೆ ಬ್ರಹ್ಮಾಂಡ ಗುರುಜಿನ ಕರೆಸಿ ಒಂದ್ಸಲ ಟೆಸ್ಟ್ ಮಾಡಿಸಿ, ಅಲ್ಲಿ ನೀರ್ ನಿಲ್ಲುತ್ತೆ ಬೆಳೆ ಬರುತ್ತೆ ಅಂದ್ರೆ ಮಾತ್ರ ಟ್ರೈ ಮಾಡಿ. ಆಂಟಿ, ಹಂಗೆ ಇಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದೀರಾ? ಲೋ, ಇದು ಬೆಣ್ಣೆ ಅಲ್ಲ, ತುಪ್ಪನಮ್ಮ. ಆಂಟಿ ಒಂದ್ ಚೂರಿಂಗ್ ಬನ್ನಿ. ಯಾವ ತುಪ್ಪನು ಬೇಡ, ದಂಡನಾಗಿದ್ರು ಗಂಡನಾಗಿರ್ತಾನೆ. ಹೋಗ್ ಮೂಸ್ ನೋಡು. ಏನ ಮೂಸ್ರೇನ? ಇವತ್ತು ಏರಿಯಾದಲ್ಲಿ ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಸುಮ್ನೆ ಹೋಗ್ಬಿಡ, ಕೆರೆಗ್ ಬೇಡ. ಬೆಂಕಿ ಒಲಿದ್ರೆ ಅಕ್ಕಿನ ಅನ್ನ ಮಾಡುತ್ತೆ, ಮುನಿದ್ರೆ ಆಸ್ತಿ ಪಂಜರನ ಬೂದಿಲಿ ಹುಡುಕ್ಬೇಕಾಗತ್ತೆ.
ಅದೇ ಬೆಂಕಿನ ಬೇಕು ಅಂದಾಗ ಉರಿಸಿ ಬೇಡ ಅಂದಾಗ ಅದನ್ನ ಆರಿಸಿ ಜೋಬಲ್ ಇಟ್ಕೊಳ್ಳಕ್ಕೆ ನಮಗೂ ಗೊತ್ತಮ್ಮ. ಆನೆ ಓಡಾಡಬೇಕಾದ್ರೆ ನಾಯಿಗಳು ಬಗಳದು ಕಾಮನ್. ಡೈಲಾಗ್ ಸೂಪರ್. ಮನೆ ಮುಂದೆ ನಾಯಿ ಇದೆ ಅಂತ ಬೋರ್ಡ್ ಹಾಕ್ತಾರೆ, ಆನೆ ಅಂತ ಅಲ್ಲ. ನೀನು ನಾಯಿ ಅಂತ ಸಾಮಾನ್ ಏನ್ ಸರ್ ಸಾಮಾನ್ ಅಂತ ಹೇಳ್ಬೇಡಿ ಸರ್, ನಮ್ಗೊಂಥರ ಖೇದ ಆಗತ್ತೆ. ಪ್ರಾಡಕ್ಟ್ ಸರ್ ಅದು. ಪ್ರಾಡಕ್ಟ್ ಪ್ರಾಡಕ್ಟ್ ಓಕೆ ಓಕೆ. ಓಯ್ ಸೇಲ್ಸ್, ಅದೇನ್ ಸಾಮಾನ್ ತಂದಿದ್ಯೋ ತೋರಿಸು ನೋಡೋಣ. ಕೀಳಕ್ಕೆ ಕೆಲ್ಸ ಇಲ್ದಿರೋ ನನ್ ಮಕ್ಳ ಹತ್ರ ಕ್ಯಾರ್ಕೋಳ ಮಿಷಿನ್ ಬಗ್ಗೆ ಬೇರೆ ಹೇಳ್ಬೇಕಾ? ಏನೋ ಮತ್ತೆ ನಿಂದು? ಏನಿಲ್ಲ ಬಾಸ್, ಅದು ಈ ಪ್ರಾಡಕ್ಟ್ ನಾ ಮಾರಕ್ ಮುಂಚೆ ಒಂದು ಅಪ್ಲಿಕೇಶನ್ ಅಷ್ಟೇ. ಫಸ್ಟ್ ನಿಮ್ದೇ ಬೋಣಿ. ಬೋಣಿ ಅಂದ್ರೆ ಗೋಣಿ ಕಟ್ಬಿಡ್ತೀನಿ ನನ್ ಮಗನೇ, ತೆಗೆಯೋ ನಿನ್ ಸಾಮಾನ. ಏ ತೋರ್ಸಿನಿರಪ್ಪ, ಜಿಪ್ ಬಿಚ್ಚಿ ಪ್ರಾಡಕ್ಟ್ ನ ತೋರಿಸಿನಿ ಅಂತ ಕಣೋ. ಓಕೆ ಕಮ್ ಟು ದ ಪಾಯಿಂಟ್. ನೋಡ್ಕೊಳ್ಳಿ ಸ್ವಾಮಿ, ಇಂತ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿ ಈ ತರ ಕೆಲ್ಸ ಕಿತ್ತೋದ್ ನನ್ ಮಕ್ಳು. ನಿನ್ಗಲ್ಲ ಗುರು, ಕೆಲ್ಸ ಇಲ್ದೇ ಇರೋರ್ಗೆ ಹೇಳಿದೆ, ಕೆಲ್ಸ ಇಲ್ಲ ಅಂದ್ರೆ ದುಡ್ಡಿರಲ್ಲ, ದುಡ್ಡಿಲ್ಲ ಅಂದ್ರೆ ಮದುವೆ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಪಾಲಿಶ್ ಮಾಡೋ ಹೆಂಗ್ಸು ಕೂಡ ಸಿಗೋದಿಲ್ಲ. ಏನೋ ಡೈಲಾಗ್ ಡೆಲಿವರಿ ಚೆನ್ನಾಗಿದ್ದು ಸಿಕ್ಸ್ ಪ್ಯಾಕ್ ಗೀಕ್ ಮಾಡಿದ್ರೆ ಯಾವ್ದೋ ಒಂದ್ ಕಿತ್ತೋಗಿರೋದು ಸಿಗ್ಬಹುದು. ಅದು ಕೂಡ ಡೆಬಿಟ್ ಕಾರ್ಡ್ ಅಲ್ಲಿ ಏನು ಕಾಸ್ತಿಲ್ಲ ಅಂದ್ರೆ ಅಂತ ಉಗಿದ್ಬಿಟ್ಟು ಹೋಗ್ಬಿಟ್ರೆ ಬೇಡ ಅಂದ್ರು ಗಡ್ಡ ಬೆಳ್ಕೊಂತದೆ. ಬ್ಯಾಟ್ಮನ್ ಹೀಮ್ಯಾನ್ ತರ ಓಡಾಡ್ತಾ ಇದ್ದವರೆಲ್ಲ ಗೂಬಾರ್ಗಳು ಆಗ್ಬಿಟ್ಟಿರ್ತಾರೆ. ಗೋಲ್ಡ್ ಹಾಕೊಂಡು ಬೋಲ್ಡ್ ಆಗಿದ್ದವ್ರಲ್ಲ ಗೂರ್ಲು ಬರೆಸ್ಕೊಂಡು ಅಂತ ಕೆಮ್ಕೊಂಡು ಈಗ್ಲೂ ಆಗ್ಲೋ ಸಾಯ ಹಳೆ ಮೀಸಿನ ತರ. ಅದು ನೀನಲ್ಲ ಗುರು, ಅದಕ್ಕೋಸ್ಕರ ನಮ್ಮಂತ ನಿಮ್ಮಂತ ಬುದ್ಧಿವಂತರೆಲ್ಲ ಸೇರಿ ಈ ತರ ಒಂದು ಹೊಸ ಮಿಷನ್ ನ ಕಂಡಿಡಿದೀವಿ. ಇದು ಎಲ್ಲಿ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಕೆರಿತದೆ. ಎಲ್ಲಿ ಕೆರೀಲಿ ಆ ನೋಡಿ ಸ್ವಾಮಿ, ಎನಿವೇರ್ ಎನಿ ಟೈಮ್ ಎಲ್ಲಿ ಬೇಕಾದ್ರೂ ಕೆರ್ಕೋಬಹುದು. ಈ ಟ್ರಿಮ್ಮರ್ ಇಷ್ಟೊಂದು ಬಿಲ್ಡಪ್ಪ. ಯಾಕಪ್ಪ? ಒಂದೇ ಒಂದ್ ನಿಮಿಷ, ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಏನ್ ಮನೆಗೆ ತೋರ್ಸ ತಗೊಂಡದ್ನ? ಬರೀ ತ್ರೀ ಡೇಸ್ ಅಲ್ಲಿ 150 ಮಿಷಿನ್ ಬರೀ ಲೇಡೀಸ್ ಗೆ ಸೇರ್ಕೊಂಡ್ರೆ ದಾಡಿ ತೆಗೆಯಕ್ಕೆ ಓಕೆ, ಬಾಡಿಲ್ ಬೆಡದ್ರೆ ಕೂದಲು ತೆಗೆಯಕ್ಕೆ ಓಕೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ತಿಂಗಳು 100 ರೂಪಾಯಿ ಕಡಗೋಯ್ತೀನಿ. ಸೆಲ್ಸ ಕೊಡ್ಲ ಅಡ್ವಾನ್ಸ್? ಇನ್ಸ್ಟಾಲ್ಮೆಂಟ್ ಅಲ್ಲ ಕೊಡಲೇ ಇವ್ನ ಹೋಗಿದ್ದಾನೆ. ಗಡ್ಡ ಮಿಷಿನ್ ಹಂಗೆ ಇದೆ, ನನ್ನ ಹೊಸ ಮಿಷಿನ್ ಅಲ್ಲಿ ಎಲ್ಲೆಲ್ಲೇ ಕೆರ್ಕೊಂಡು ನನ್ನ ಮಿಷಿನ್ ಮೈಲ್ಗೆ ಮಾಡ್ಬಿಟ್ಟನಲ್ಲಪ್ಪ. ಅಯ್ಯೋ ಮನೇಲೆ ನೀನ್ ಬರಬಾರ್ದು, ರೋಗ ಬಂದು ಬಂದು ಸತ್ತೋಗ. ಲೇಟ್ ಆಗೋಗಿದೆ, ಆಲ್ರೆಡಿ ಕ್ಯಾಬ್ ಬೇರೆ ಮಿಸ್ ಆಗೋಯ್ತು. ಪ್ಲೀಸ್ 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 ಒಂಚೂರು ಡ್ರಾಪ್ ಮಾಡೋ. ಓಕೆ, ನಂಗೆ ಕೆಲಸ ಇದೆ. ಲೋ ರಾಘು, ನಿನ್ ಕೆಲಸ ಏನಂತ ಗೊತ್ತು, ಹೋಗಿ ಡ್ರಾಪ್ ಮಾಡು. ಇಲ್ಲ ನಾನು ಡ್ರಾಪ್ ಮಾಡ್ಲಾ? ಸರಿ ಜೆ, ನಾನೇ ಹೋಗ್ತೀನಿ. ಬಾ ಬಾ ಬೇಗ ಬಾ ರೋ ಪ್ಲೀಸ್. ಆಯ್ತು, ಡೈಲಿ ಇದನ್ನೇ ರೂಢಿ ಮಾಡ್ಕೊಬೇಡ ಅಷ್ಟೇ. ಬರೋ ಅಂಗಡಿ ಹತ್ರ ಹೋಗೋಣ. ಅಜಯ್ ಒಂದ್ ನಿಮಿಷ, ನನ್ ಕರೆನ್ಸಿ ಇಲ್ಲ, ನಿನ್ ಮೊಬೈಲ್ ಕೊಟ್ಟಾಗಲ್ಲ. ನಾವು ಏನಾದ್ರೂ ತರಲಿಕ್ಕೆ ಏನು ಮಾಡಲ್ಲ ಕೊಡಪ್ಪ. ನಮಸ್ಕಾರ ಅಣ್ಣ. ಅಣ್ಣ, ಎಲ್ರು ಫ್ಯಾನ್ಸಿ ನಂಬರ್ ಬೇಕು ಅಂತ ಕೇಳ್ತಿದ್ದಾರೆ ಅಣ್ಣ. ಮತ್ತೆ ಕಸ್ಟಮರ್ ಸರ್ವಿಸ್ ಗೆ ಅಂತ ಮೊಬೈಲ್ ಕೊಟ್ಟಿದ್ರಲ್ಲ, ಅದಿನ್ನು ಹಂಗೆ ಇದೆ. ಆಗಲ್ಲ, ಕೊಟ್ಬಿಡು, ಸರ್ವಿಸ್ ಗೆ ತಗೊಂಡು ಹೋಗ್ಬಿಡ್ತೀನಿ. ಸರಿ ಆಯ್ತು ಅಣ್ಣ. ಏನಾದ್ರೂ ಇದ್ರೆ ಫೋನ್ ಮಾಡು. ಸರಿ ಅಣ್ಣ. ಸರಿ ಏನಲ್ಲ, ನೀನು ತಗೊಂಡು ಹುಷಾರು ಕೈಲಿರೋದು. ಹಲೋ ಸುರಿ, ಬರ್ತಾ ಬರ್ತಾ ನಮ್ ಬೆಂಗಳೂರು ಬ್ಯಾಂಕಾಕ್ ಆಗ್ತದೆ ಅಲ್ವೇನೋ? ಖುಷಿ ಪಡೋಗರು, ಅಲ್ಲಿ ತರ ಬ್ರಾಂಡ್ ರೋವರಲ್ಲಿ ಬಂದು ಕೂತಿಲ್ವಲ್ಲ. ಏ ಸಿಗಲ್ ಬಿಡ್ದು ಅಣ್ಣ. ಹಲೋ, ಇಂಥವ್ರನ್ನೆಲ್ಲ ನೋಡ್ತಾ ಇದ್ರೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಮಗ. ಏನೇ ಹೇಳು, ನಮ್ಮ ಹುಡುಗಿ ದೇವತೆ ತರ. ಏ ಮಗ, ದೇವತೆ ತರ ಅಲ್ಲ ಕಣೋ, ದೇವತೆನೇ ನಿಮ್ಮ ಹುಡುಗಿ. ಏ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓ ಶಿಟ್. ಲೋ ಲೋ ಮಗ, ಒಂದು ನಿಮಿಷ ಗಾಡಿ ನಿಲ್ಸಲೋ. ಮಗ ಬೈ ಮಿಸ್ಟೇಕ್ ಆಗಿ ಅಮರು ಕಳ್ಸೋ ಮೆಸೇಜ್ ಅಮ್ಮ ಕಳ್ಸ್ಬಿಟ್ಟೆ. ಏನೋ ಕಳಿಸ್ದೆ? ಅದೇನಿಲ್ಲ ಮಗ, ಅದೇ ಆಂಟಿ ಮೆಸೇಜ್ ಇತ್ತಲ್ಲ ಅದು. ಲೇ ನನ್ ಮಗನೇ, ಇಷ್ಟು ವರ್ಷದ ಲವ್ ಡೈವರ್ಸ್ ಆಗ್ಬಿಟ್ಟಲ್ಲ, ಎಂತ ಮೆಸೇಜ್ ಕಳ್ಸಿದ್ಯಾ ಅವಳಿಗೆ? ಸುಮ್ಮನೆ ಸಾಯ್ಸಾಕ್ಬಿಡ್ತೀನಿ. ಪ್ಲೀಸ್ ಫೋನ್ ಪಿಕ್ ಮಾಡಮ್ಮ. ಅಮೃತ, ಫೋನ್ ರಿಂಗ್ ಆಗ್ತಿದೆ ನೋಡು. ಫ್ರೆಂಡ್ಸ್ ಇರ್ಬೇಕು, ಕಾಲೇಜ್ ಟೈಮ್ ಆಯ್ತು ಅನ್ಸುತ್ತೆ. ನೀನ್ ಹೊರಡಮ್ಮ. ಪರವಾಗಿಲ್ಲಮ್ಮ, ಎಲ್ಲ ರೆಡಿ ಮಾಡ್ಕೊಟ್ಟೆ ಹೋಗ್ತೀನಿ. ಫೋನ್ ನೋಡಮ್ಮ. ಸರಿಯಪ್ಪ. ಅಯ್ಯೋ ಅಜ್ಜ,
ಅಜ್ಜು ಇವನು ಎಷ್ಟಲ್ಲ ಹೇಳಿದ್ರು ನನ್ ಮಾತೆ ಕೇಳಲ್ಲ, ಮನೇಲಿರುವಾಗ್ಲೇ ಫೋನ್ ಮಾಡ್ತಾನೆ. ನನ್ ಕರ್ಮ ಯಾಕಮ್ಮ? ಏನೂ ಇಲ್ಲಪ್ಪ. ಮಾತಾಡಮ್ಮ. ಪರವಾಗಿಲ್ಲಪ್ಪ. ಏನು ನಿಂದು? ಅಮ್ಮ ಅಮ್ಮ ಪ್ಲೀಸ್ ಕಾಲ್ ಕಟ್ ಮಾಡ್ಬೇಡ, ಪ್ರಳಯನೇ ಆಗ್ಬಿಡುತ್ತೆ. ಪ್ಲೀಸ್ ಅಮ್ಮ. ಹಲೋ, ನಾನು ಮನೇಲಿ ಇದ್ದೀನಿ ಕಣು, ಆಮೇಲೆ ಕಾಲ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್. ಯಾರೇ ಅದು ಪಿಸು ಪಿಸು ಅಂತ ಗೊಣಗ್ತಿದ್ಯಾ? ಅದು ಪಿಸು ಪಿಸು ಅಲ್ಲಮ್ಮ, ಪ್ಲೀಸ್ ಪ್ಲೀಸ್ ಅಂತಿದ್ದಾಳೆ ಅವಳು. ಹೌದಾ ಅಮ್ಮ? ಅಜ್ಜು ನೀ ನನ್ ಎದುರಿಗೆ ಸಿಕ್ಕಿದ್ರೆ ಬಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ನೋಡು, ಬಜ್ಜಿನಾದ್ರೂ ಮಾಡು, ಬೊಂಡನಾದ್ರೂ ಮಾಡು, ಕಾಲ್ ಕಟ್ ಮಾಡ್ಬೇಡ. ಈಗೇನು ನೀ ನನ್ ಟೆಸ್ಟ್ ಮಾಡ್ತಿದ್ಯಾ ಅಥವಾ ಯಾರತ್ರಾದ್ರೂ ಬೆಟ್ಸ್ ಮಾಡಿದ್ಯಾ? ಏಯ್ ವಾವ್ ಅಮ್ಮ, ಸಕ್ಕ ಚೂಟಿ ನೀನು. ನಿನಗೆ ಹೆಂಗ್ ಗೊತ್ತಾಯ್ತು ನಾನು ಬೆಟ್ ಮಾಡಿದೀನಿ ಅಂತ? ಒಂದ್ ನಿಮಿಷ ಸುಮ್ಮನೆ ಇರು ಅಜ್ಜಿ. ಇಡೇ ಕೊಡ್ತೀನಿ, ಕೊಡು ಬೇಗ ಕೊಡ್ತೀನಿ. ತಗೋ. ಥ್ಯಾಂಕ್ ಯು ಅಪ್ಪ, ಹೋಗ್ ಬರ್ತೀನಿ. ಒಳ್ಳೇದಮ್ಮ, ಹೋಗ್ ಬರ್ತೀನಮ್ಮ. ಅಮ್ಮ ಹುಷಾರು. ಸರಿ ಅಜ್ಜಿ, ಈಗ ಹೇಳು. ಬಯಸದೆ ಬಂದ ಭಾಗ್ಯ. ಏನು ಅದು? 1/2. 1/2 ನಾ? ಹಾಗಂದ್ರೇನು? ನಿಮ್ಮ ಅಜ್ಜಿ ಕೊಟ್ಟೆಲ್ಲ, ಅದ್ ನನಗೂ ಸಿಕ್ತು. ಅಜ್ಜು ಎಲ್ಲಿದ್ಯಾ ನೀನು? ಅಮ್ಮ ನೀನ್ ಹಿಂದೆ ತಿರುಗಿ ನೋಡು. ರೋಸ್. ಸೊ ಮುಗಿತ ನಿನ್ ಬೆಟ್ಸ್ ಎಲ್ಲ? ನಿನ್ ಫ್ರೆಂಡ್ಸ್ಗೆ ಬೆಳಗ್ ಬೆಳಗ್ಗೆ ಮಾಡಕ್ ಕೆಲ್ಸ ಇರಲ್ವಾ? ಏನೋ ಕುತ್ಕೊಳ್ಳೋಣ. ಆಮೇಲೆ ಆರಾಮ? ಎಲ್ಲ ಆರಾಮ? ಹೂ ಕಣೋ, ಯಾಕೋ ಅದೇನೋ ನಿನ್ ಫೋನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಲ್ಲ, ನೋಡೋಣ. ನನ್ ಮೊಬೈಲಾ? ನಾನು ಯಾವಾಗ ಹೇಳಿದ್ದೆ ಪ್ರಾಬ್ಲಮ್ ಇದೆ? ಇಲ್ಲ ಇಲ್ಲ, ವೈರಸ್ ಪ್ರಾಬ್ಲಮ್ ಇದೆ. ಲೆಟ್ ಮಿ ಚೆಕ್. ಮುಚ್ಚಿರ್ತಾ ಇದ್ದಾನೆ, ಸಮಥಿಂಗ್ ಇಸ್ ರಾಂಗ್. ಅಜ್ಜು ತಿಂಡಿ ಏನ್ ಮಾಡಿದೆ? ತಿಂಡಿನೂ ಮಾಡಿಲ್ಲ. ನಾ ಮತ್ತೆ ಏನು ಅಡುಗೆ ಮಾಡಿರ್ಲಿಲ್ವಾ? ಇಲ್ಲ, ಈಗ ಹೋಗಿ ಮಾಡಬೇಕು. ವೈರಸ್ ಕ್ಲಿಯರ್, ಈಗ ನೋ ಪ್ರಾಬ್ಲಮ್. ಪ್ರಾಬ್ಲಮ್ ಇಸ್ ಹಿಯರ್. ಅದು ಸೆಂಡ್ ಬಗ್. ಓ ಶಿಟ್, ಆಗಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ, ನನ್ನ ಹೆಸರು ನನ್ನ ಕೂದಲು ಕೂದಲು ಬನ್ನಿ, ನನ್ನ ಮಕ್ಕಳು ಅಮ್ಮ ಪ್ಲೀಸ್ ನನ್ನ ಮಕ್ಕಳು ನನ್ನ ಪ್ಲೀಸ್ ಅಮ್ಮ ಫೋನ್ ಅಮ್ಮ 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 ಪ್ಲೀಸ್ ಅಮ್ಮ ಸಾರಿ ಅಮ್ಮ. ಸಾರಿ ರೀ ಸಾರಿ, ಈ ಸಾರಿ ಸಾರಿ ರೀ, ಸಾರಿ ರೀ ಅಂತ ಡಂಗೂರ ಸಾರ್ತೀನ್ರಿ. ಕೆಂಪಾದರೆ ನಿನ್ನ ಕೆನ್ನೆ, ರೋಜ ಹೂವೆ ನಾಚುತ್ತೆ ಕಣೆ. ರೀತಿಯ ರಾಯಭಾರಿ ರೋಸ್, ಕೆಂಪಾದ ರೋಸ್, ನೋಡಲ್ಲ ಊರು ಕೇರಿ ರೋಸ್, ಓಡಾಡೋ ರೋಸ್. ಸಾರಿ ರೀ ಸಾರಿ, ಈ ಸಾರಿ ಸಾರಿ ರೀ, ಸಾರಿ ರೀ ಅಂತ ಡಂಗೂರ ಸಾರ್ತೀನ್ರಿ. ಎದುರಾದೆವು ಒಂದು ದಿನ, ಕಣ್ಣು ಕಣ್ಣು ಡಿಕ್ಕಿಯಾಗಿ ಪ್ರೀತಿಯಲ್ಲಿ ಬಿದ್ದ ಕ್ಷಣ. 1716 ದಿವಸ, 42,101 ನಿಮಿಷ ವಯಸ್ಸು ನಮ್ಮ ಪ್ರೀತಿಗೆ. ಪ್ರೀತಿಯ ರಾಯಭಾರಿ ರೋಸ್, ನೀ ನನ್ನ ರೋಸ್, ಐ ಲವ್ ಯು ಹೇಳೋ ದಾರಿ ರೋಸ್, ಮಾತಾಡೋ ರೋಸ್. ಸಾರಿ ರೀ ಸಾರಿ, ಒಂದ್ ಸಾರಿ ಸಾರಿ ರೀ, ಸಾರಿ ರೀ ಸಾರಿ, ಎಷ್ಟ್ ಸಾರಿ ಕೇಳಿರಿ.
ಕನಸಿನಲ್ಲೂ ಅಂತದ್ದೆಲ್ಲ ಯೋಚಿಸುವ ಮನಸ್ಸು ಇಲ್ಲ. ಎಷ್ಟೊಂದು ಚಂದ ನಿನ್ನ ಪ್ರೀತಿನೂ ಪಂಡಿತ, ಪ್ರೀತಿನೇ ನನ್ನ ಜೀವ ಕಾಪಾಡೋ ಅಮೃತ, ಪ್ರೀತಿಗೆ ಗೆಲುವು ಖಂಡಿತ. ಆವತ್ತು ನೀನು ಕೊಟ್ಟರು ಏನಾಯ್ತೆ ರೋಸ್, ಜೋಪಾನ ಮಾಡಿದ್ದೀನೋ ರೋಸ್, ಹೌದೇನೆ ರೋಸ್. ಹೊಂದಿಕೊಂಡು ಬಾಳೋದೇ ಚಂದ, ಅನುರಾಗವೇ ಹರಡು ಶ್ರೀಗಂಧ. ಪ್ರೀತಿಯ ರಾಯಭಾರಿ ರೋಸ್ ನೀ ನನ್ನ ರೋಸ್, ನೋಡಲ್ಲ ಊರು ಕೇರಿ ರೋಸ್ ಕೆಂಪಾದ ರೋಸ್. ಇಯ್ಯಾಯ್ಯಾಯ್ಯಾಯಿ ರೋಸ್ ನೀ ನನ್ನ ರೋಸ್, ರೋಸ್ ಕೆಂಪಾದ ರೋಸ್. Oh my rose, oh my rose. Agadu endu cheers, agadu endu kai katti kulitare, agadu endu kai katti kulitare, agadu kelasavu munde. Aha, hoge na idde bitkodrale, ho nan makla kachada, nan makla somar, nan makla target target reach madro, amele leave ಲವ್ವು ನಿಮ್ಮ ಯೋಗ್ಯತೆಗೆ ಏನೇನು ಮಾಡಿದ್ರಂತೆ ಆಮೇಲೆ ಮಾಡೋರು ನೀವೆಲ್ಲ ಮನಸ್ಸಿನಲ್ಲೇ. ಹ್ಞೂ ಸೋಮರಿ ನನ್ನ ಮಕ್ಕಳ, ಈಗಿನ ಯೂತ್ ಸೋಮರಿ ಕಣೋ, ಮೈ ಭಕ್ತಿ ಕೆಲಸನೇ ಮಾಡಲ್ವಲ್ಲೋ ನಿಮ್ಮ ಯೋಗ್ಯತೆಗೆ. ಆ ಎಲ್ಲಂದ್ರಲ್ಲೇ ತಿನ್ಕೊಂಡು ಎಲ್ಲಂದ್ರಲ್ಲಿ ಹೇತ್ಕೊಂಡು ಅಲ್ಲೇ ಉಕ್ಕೊಂಡು ಕಚ್ಚಡ ನನ್ನ ಮಕ್ಕಳ ಥರ ಆಡ್ತಿರಲೇ. ಲೇ ನಮ್ಮ ಕಾಲದಲ್ಲಿ ನಾವು ಲೇ ನೆಲನ ಗುತ್ತಿ ನೀರು ತೆಗಿತಾ ಇದ್ವಿ, ತಿಳ್ಕೊ, ನೆಲನ ಗುತ್ತಿ ನೀರು ತೆಗಿತಾ ಇದ್ವಿ. ಯಾರಿಲ್ಲ ಏನಮ್ಮ ಇದು, ಆ ಕುಂಟೆಬಲ್ ಅಡ್ಕ, ಐಎಮ್ ರೈಟ್, ಐಎಮ್ ರೈಟ್, ಐಎಮ್ ರೈಟ್, ಸಾಯಿಬಂತ ನಿಂತ್ಕೊಳ್ಳ ನೀನ್. ಅದೆಂಗ ನೆಲ ಗುದ್ದಿ ನೀರ್ ತೆಗಿತಾ ಇದೆ, ತಗಿ ಬಾ, ತಗಿ ತೋರ್ಸು, ತಗಿ. ಬೋರ್ವೆಲ್ ಬೋರ್ವೆಲ್ ಪೈಪ್ ಆಗಿದೆ. ಅಲ್ಲಮ್ಮ ಏನೋ ಒಂದು ಮಾತುಗೋಸ್ಕರ ಹೇಳಕ್ ಬಂದು ಬೇಜಾರು ಮಾಡ್ಕೊಬಿಡ್ರಮ್ಮ. ಏ ನಿಮ್ಗೆ ಏನಾರು ಬೇಜಾರು ಆಗಿದ್ರೆ ಏ ನಿಮ್ ಕಾಲ್ ಮುಗಿದ್ರಪ್ಪ, ಏ ಕಾಲ್ ಮುಗಿದ್ರ ಬೇಜಾರು ಮಾಡ್ಕೊಬಿಡ್ರ. ಏ ಹಳೆ ಮಷನ್ ಎಲ್ಲಿ ಹೋಗ್ ಇಲ್ಲಿದೆ ಗುರು, ಸರಿ ಗುರು, ಗೊತ್ತಾಗಲ್ಲ ಗುರು, ಎಲ್ರಿಗೂ ಅರ್ಧ ಅರ್ಧ ಟೀ ಎರಡು ಎರಡು ಬಂದು ಕೊಡ್ಬಿಡಮ್ಮ. ನಿನ್ನ ಅಕೌಂಟಲ್ಲಿ ಹೇಳು, ಮರ್ಯಾದಿ ಮರ್ಯಾದಿ. ಇವ್ನ ಗಾತ್ರ ನೋಡಿದ ಹೆಂಗಿದೆ, ಇವ್ನ ಗಾತ್ರ ನೋಡಿದ ಹೆಂಗಿದೆ. ಅಯ್ಯೋ, ಹಲೋ ಹಲೋ, ಯಾರು ಕತ್ರಿನಾ ಕೈಫಾ? ಸುಗು ಸುಗು ಬಂದೆ, ಸುಮ್ನಿರಪ್ಪ. ಹಾಯ್ ಸುಗು, ಸ್ಟ್ರೈಟ್ ಹಿಟ್ ಸುಗು, ದಯಮಾಡಿ ಇವತ್ತು ನನಗೆ ನೀನು ಸಿಗು. ನಿಮ್ ಕವನ ಕೇಳ್ತಿದ್ರೆ ಎದೆ ಸೂರ್ಯಕಾಂತಿ ಹೂವಿನ ತರ ಅರಳುತ್ತೆ ಸರ್. ನನಗೂ ಅಷ್ಟೇ, ನಿನ್ನ ಮಾತನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನನ್ನ ಬಾಡಿಲಿ ಕಾರಂಜಿ ಆ ಚಿಮಕ್ 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 ಅಂತ ಚಿಮ್ತಾ ಇದೆ. ಏ ಸುಗು, ನಾವಿಬ್ರು ಓಡಬಿಡಲ್ವಾ? ಬೇಡ ಸರ್, ನಂಗೆ ಸುಸ್ತಾಗುತ್ತೆ, ನಂಗೆ ಅಸ್ತಮಾ ಇದೆ. ಇಫ್ ಯು ಡೋಂಟ್ ಮೈಂಡ್ ಫ್ಲೈಟಲ್ಲಿ ಹೋಗೋಣ. ನೀವು ತುಂಬಾ ಕಾಸ್ಟ್ಲಿನಪ್ಪ ಸರ್. ಲವ್ಗೆ ದುಬಾರಿ ಬಿಕಾರಿ ಅನ್ನೋದು ಗೊತ್ತಿರಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಸರ್. ಎಸ್ ಯು ಆರ್ ಕರೆಕ್ಟ್, ನನ್ನ ಹಾರ್ಟೇ ಒಡೆದೋಯ್ತು ಸರ್. ಅದು ನನಗೆ ರಜಾ ಬೇಕಾಗಿತ್ತು ಸರ್, ಹೆಲ್ತ್ ಸರಿ ಇಲ್ಲ. ಎಷ್ಟು ದಿನ ಬೇಕು? ಟೇಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥವ್ರನ್ನೆಲ್ಲ ಹೀಗೆ ಡೀಲ್ ಮಾಡಬೇಕು. ಇನ್ನು ಮಕ್ಕಳ ಹತ್ರ ತಪ್ಪಿಸ್ಕೋಬೇಕು ಅಂದ್ರೆ ಹೆಂಗೋ ನನಗೆ ಅಟ್ಕೈಸ್ಕೊಂಡ್ಬಿಡ್ತಾರಲ್ಲಪ್ಪ, ನನ್ನ ಫಾಲೋ ಗಿಲೋ ಮಾಡ್ತಾರ. ಓ ಬ್ರದರ್ಸ್, ನೋಡಿ ಕೈ ಕೆಸರಾದ್ರೆ ಬಾಯ್ ಮೊಸರು. ಐ ಆಮ್ ವೆರಿ ಬಿಸಿ ಇನ್ ಇಂಡಿಯಾ, ನನ್ನ ಕೆಲಸ ಇದೆ, ಬರ್ತೀನಿ ಬಾಯ್. ಹಲೋ ಯಾರು? ದೀಪಿಕಾ ಪಡಕೋಣೆ ಅವರ ಆ ಕಡೆ ಚೂಡು. ಬೆಳಿಗ್ಗೆ ತಂದು ಪುಸ್ತಕ ಎಲ್ಲಿಟ್ಟೆ? ಇಲ್ಲೇನಾರು ಇಟ್ನ? ಹಾ ಕರೆಕ್ಟ್. ಹಾ ಇದೆ. ಇದೇನು ಇವನು ಹೀಗೆ ಮಲಗಿದ್ದಾನೆ? ಮುಖ ಎಲ್ಲ ಬೇವುತ್ತಿದೆ, ಫ್ಯಾನ್ ಬೇರೆ ಆನ್ ಆಗಿಲ್ಲ.
ಮಗ ಅಂದ್ರೆ ಅದೇನ್ ಲವ್. ಅಪ್ಪ ಏನಮ್ಮ ಇಷ್ಟತ್ತಾದ್ರೂ ಮಲ್ಗಿಲ್ವಾ? ಯಾವಾಗ ನೋಡಿದ್ರು ಸೀರಿಯಲ್ ಸೀರಿಯಲ್ ಅಂತೀಯ. ರೂಮಲ್ಲಿ ಹಾಲಿಟ್ಟಿದ್ದೀನಿ. ಸರಿ ಮಲ್ಕೋ. ಗುಬೆ, ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ಏನೋಗ್ತೈತೆ ನಿನ್ ಗಂಟು? ಅಪ್ಪ ಮಗನ್ ಸೆಂಟಿಮೆಂಟ್ ಧಕ್ಕೆ ತಂದಿದ್ದಕ್ಕೆ ನಿನಗೆ ರಾತ್ರಿ ಇಡೀ ಕೆಟ್ಟ ಕನ್ಸುಗಳೇ ಪ್ರಾಪ್ತಿ ಆಗಲಿ. ಆಹಾ, ಹೃದಯದ ಕರೆ ಬಂದಿದೆ ನೋಡು ಅಣ್ಣ. ಬೆಳಗ್ಗೆ 4:30ಗೆ ಅಲಾರಂ ಇಟ್ಟಿದ್ದೀನಿ, ತಾವು ಮಲ್ಕೊಳ್ಳಿ. ಪಾಪಿ. ಸಾರಿ ಅಮ್ಮ, ನಿನ್ ಮಾವ ಸಡನ್ ಎಂಟ್ರಿ, ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಸರಿ ಅಜ್ಜು, ಬೇಗ ಟ್ಯಾಬ್ಲೆಟ್ ಕೊಡು, ನಂಗೆ ನಿದ್ದೆ ಬರ್ತಿದೆ. ಪ್ರೀತಿ ಒಂದು ಅದ್ಭುತ, ಪ್ರೇಮಿಗಳ ಮನದಲ್ಲಿ ಅದು ಶಾಶ್ವತ. ಮತ್ತೆ ನಿಂತರು ಹಿಂದೆ ನನ್ನ ಎದೆ ಬಡಿತ. ಲವ್ಲಿ ಲವ್ಲಿ ಲವ್ಲಿ. ಆತ್ಮವಾಗಿಯೂ ಸುತ್ತುವೆ ನಿನ್ನ, ಓ ನನ್ನ ಅಮೃತ. ನಿನ್ ಪ್ರೀತಿಗೆ ನಾನು ಮಗುವಾಗ್ಬಿಟ್ಟಿದ್ದೀನಿ ಅಜ್ಜು. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಲವ್ ಯು ಟು ಅಮ್ಮ. ಹಲೋ, ನಮಸ್ಕಾರ ಸರ್. ಯಾರು? ನಾನು ಐಶು. ಏನಾಗಬೇಕಿತ್ತು ಸರ್? ಬೇಕಾಗಿದ್ದಾರೆ ಅನ್ನೋ ಬೋರ್ಡ್ ನಿಮ್ ಬೆನ್ಮೇಲ್ ನೋಡಿದೆ, ಅದಕ್ಕೆ ಕಾಲ್ ಮಾಡಿದೆ. ಬೆನ್ಮೇಲ್ ಅನ್ಸೋರ? ಒಂದ್ ನಿಮಿಷ. ಆಹಾ, ಈ ಕಚಡ ಕೆಲಸ ಏನಿದ್ರು ಆ ಸುಟ್ಟೋಗಿರೋ ದಂಡ್ಲಪ್ಪ ಟೈರ್ ನನ್ನ ಮಗಂದು. ಲೇ ಲೂನಾ, ನಿನಗೆ ಲುಂಗಿ ಕಟ್ಟಕ್ ಆಗದಂಗೆ ನಾನು ಕುಯ್ಲಿಲ್ಲ. ನನ್ನ ಹೆಸರು ಸೋಮನ ಲಕ್ಕಣ. ಯಾರ್ ಸರ್ ಅದು ಲೂನಾ? ಒಬ್ಬ ಇದನ್ನ ಸುಟ್ಟೋಗಿರೋ ಟೈರ್ ನನ್ನ ಮಗ. ಅವನ್ ಬಿಟ್ಟ ಕೈಶೋ, ನಿನ್ ವಿಷಯ ಹೇಳು. ಏನು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ? ಹಾ ಸರ್. ಕೆಲಸದ ಅನುಭವ ಇದೆಯಾ? ಮಾಡದ್ಮೇಲೆ ಅನುಭವ ಆಗುತ್ತಲ್ಲ ಸರ್. ಕರೆಕ್ಟ್ ಹೇಳಿದ್ ಬಿಡಿ, ನನ್ ಜೊತೆ ಬಂದ ಮೇಲೆ ಅನುಭವ ಆಗಿ ಆಗತ್ತೆ. ಓಕೆ, ಇವಾಗ ಎಲ್ಲಿದ್ದೀರಾ? ಬಾತ್ರೂಮ್ ಅಲ್ಲಿ. ಓಹ್, ಬಾತ್ರೂಮ್ ಅಲ್ಲಿ ಇದ್ದೀರಾ? ಎಸ್. ಓಕೆ, ಸೂಪರ್ ಐಶೋ. ನಮ್ದು ಸೇಲ್ಸ್ ಜಾಬ್, ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಡೋರ್ ಟು ಡೋರ್ ಡೆಲಿವರಿ. ಸರ್, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ ಸಾಮಾನು? ಸಾಮಾನ? ಸಾರಿ ಸಾರಿ ಸರ್. ನಿಮ್ ಪ್ರಾಡಕ್ಟ್ ನ ಡೋರ್ ಟು ಡೋರ್ ಏನು ಹಾರ್ಟ್ ಟು ಹಾರ್ಟ್ ಡೆಲಿವರಿ ಮಾಡ್ತೇನೆ ಸರ್. ಅಯ್ಯೋ, ನಿಮ್ಮಂತ ಗುಡ್ ಹಾರ್ಟ್ ಹಾರ್ಡ್ ವರ್ಕರ್ಸ್ ನಮ್ಗೆ ಬೇಕಾಗಿರೋದು. ಓಕೆ ಓಕೆ, ನೀವು ಇವತ್ತೇ ಡ್ಯೂಟಿಗೆ ಜಾಯ್ನ್ ಆಗ್ಬಿಡ್ತೀರಾ? ನೀವು ಅಪಾಯಿಂಟೆಡ್ ಅನ್ನಿ, ನಾನು ಈಗಲೇ ಬಂದು ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗ್ಬಿಡ್ತೇನೆ. ಅಂದ್ರೆ ನೀವೀಗ ಸ್ನಾನ ಮಾಡ್ತಾ ಇದ್ದೀರಾ? ಹೆಂಗೆ ಸರ್ ಇದೆಲ್ಲ? ಸಿಕ್ಸ್ತ್ ಸೆನ್ಸ್. ಓ ಸೂಪರ್. ಆದ್ರೆ ಒಂದ್ ಬೇಜಾರ್ ಏನು ಅಂದ್ರೆ ಪೆನ್ ಉಜ್ಜಕ್ಕೆ ಅಮ್ಮನೇ ಇಲ್ಲ. ಅಮ್ಮನ್ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅನ್ಸುತ್ತೆ. ಜೋಗಿ ಫಿಲಂ ನೋಡ್ದಾಗಿಂದ ನನ್ಗ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಮದರ್ ಸೆಂಟಿಮೆಂಟ್. ಓಕೆ ಐಶೋ, ನೀನ್ ಸ್ನಾನ ಮುಗಿಸಿ ಬೇಗ ನನಗೆ ಕಾಲ್ ಮಾಡು, ನಾ ರೆಡಿಯಾ ಕಾಯ್ತಾ ಇರ್ತೀನಿ. ಓಕೆ ಸರ್, ಬಾಯ್. ಬರೀ ವಾಯ್ಸ್ಗೆ ಇಷ್ಟು ಮೂಡ್ ಬಂದ್ರೆ ಇನ್ನು ಫೇಸ್ ಟು ಫೇಸ್ ಮೀಟ್ ಮಾಡಿದ್ರೆ ಮೂಡ್ಸ್ ಅಲ್ಲೇ ಔಟ್ ಆಗ್ಬಿಡತ್ತಿ. ಆಯ್ತು, ಸ್ನಾನ ಆಯ್ತಾ? ಜಸ್ಟ್ ಸ್ನಾನ ಮುಗಿಸಿ ಪೌಡರ್ ಹಾಕಿ ನೈಟಿ ಹಾಕೋತಿದ್ದೀನಿ. ಎಲ್ಲಿಗೆ ಬರ್ತೀರಾ? ಇಫ್ ಯು ಡೋಂಟ್ ಮೈಂಡ್, ಮನೇಲಿ ಯಾರು ಇಲ್ಲ, ಇಲ್ಲೇ ಬಂದು ಮಾಡ್ಕೊಬಹುದು. ಅಲ್ಲೇ ಬಂದು ಮಾಡ್ಬೇಕಾ ಇಂಟರ್ವ್ಯೂನಾ? ಪ್ಲೀಸ್. ಅಡ್ರೆಸ್ ಹೇಳಿ. ವಿಜಯನಗರದಲ್ಲಿ ಥರ್ಡ್ ಮೇನ್ ಬಂದು ಥರ್ಡ್ ಕ್ರಾಸ್ ಅಲ್ಲಿ ಥರ್ಡ್ ರೈಟ್ ತಗೊಂಡು ಸ್ವಲ್ಪ ಮುಂದೆ ಬಂದ್ರೆ ಥರ್ಡ್ ಅಪಾರ್ಟ್ಮೆಂಟ್ ನಮ್ದು. ನನ್ನ ಲೈಫಲ್ಲಿ ಇಷ್ಟೊಂದು ಥರ್ಡ್ ಅಡ್ರೆಸ್ ನಾನು ಕೇಳಿಲ್ಲ. ಓಕೆ ಓಕೆ ಅಶೋ, ನಾನು ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ. ಕರೆಕ್ಟ್ ಆಗಿ 30 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ಓಕೆ ಓಕೆ ಸರ್.
ಐಶು, ನನ್ನ ಶಾಖಕ್ಕೆ ನೀನ್ ಆಗ್ತೀಯ. ಯಾರ್ ಬೇಕಾಗಿತ್ರಿ? ಅಯ್ಯೋ, ಅದು ಐಶು ಮಾಡಕ್ ಕೆಲ್ಸ ಇಲ್ಲ, ಬಂದ್ಬಿಡ್ತಾರ ತಲೆ ತಿನ್ನಕ್ಕೆ. ಹೋಗಯ್ಯ. ಹಲೋ, ಸಾರಿ ಸರ್, ಮನೆಗೆ ಗೆಸ್ಟ್ ಬಂದ್ಬಿಟ್ಟಿದ್ರು, ಅದಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ ಮೊಬೈಲ್. ಶಾಖ ಕೊಡಕ್ ಬಂದವನ್ಗೆ ಶಾಖ ಕೊಟ್ಬಿಟ್ರಲ್ಲ ಐಶು. ಈಗ ಎಲ್ಲಿದ್ದೀರಾ? ನಾನು ಥರ್ಡ್ ಕ್ರಾಸಿಂದ ಥರ್ಡ್ ಮೇನಿಗೆ ಬಂದಿದ್ದೀನಿ. ನೈಸ್ ಅಲ್ವಾ ಐಶು? ಓಹೋ, ನೀವು ಬೇಜಾರು ಮಾಡ್ಕೋಬೇಡಿ, ಎಷ್ಟೇ ಆದ್ರೂ ನೀವು ಗೆಸ್ಟ್ ಅಲ್ವಾ. ಈಗ ನೀವು ಬರ್ತೀನಿ ಅಂದ್ರೆ ನಾಟಿ ಕೋಳಿ ಸಾರು, ಬೋಟಿ ಗೊಜ್ಜು ಮಾಡಿಕ್ಕಿರ್ತೀನಿ, ಬರ್ತೀರಾ? ಏನ್ ಮಗ, ಲಡ್ಡು ಬಂದು ಬಾಯಿ ಬಿತ್ತಾ? ಸರಿ ಸರ್, ಒಂದ್ ನಿಮಿಷ. ನಿಮ್ಗೇನಾದ್ರೂ ರಾತ್ರಿ ಹೊತ್ತು ತಗೊಳ್ಳೋ ಅಭ್ಯಾಸ ಇದ್ರೆ ಜೊತೆಗೆ ತಂದ್ಬಿಡಿ. ಅಭ್ಯಾಸ ಇದೆ, ಒಂದು ರಿಕ್ವೆಸ್ಟ್, ನಿನ್ಗೇನಾದ್ರೂ ಸ್ಮಾಲ್ ತಗೊಳ್ಳೋ ಅಭ್ಯಾಸ ಇದೆಯಾ? ತೂ ಹೋಗಿ ಸರ್, ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್. ಕೋಲ್ಡ್ ಆದಾಗ ಮಾತ್ರ 30 ಕೊಡ್ತಿದ್ರು. ಈಗ ನಾನ್ ನಿಮ್ಗೋಸ್ಕರ 30 ಟೋಟಲ್ ಆಗಿ 90. ಫೋರ್ಸ್ ಮಾಡಬಾರ್ದು, ಜಾಸ್ತಿ ಕೊಡಿದ್ರೆ ಟೈಟ್ ಆಗ್ಬಿಡ್ತೀನಿ. ಇನ್ನೊಂದು ಲಾರು ಬಂದು ಬೈಕ್ ಬಿತ್ತಾ? ಅಪಾರ್ಟ್ಮೆಂಟ್ ಮುಂದೆನೆ ನಿಂತಿದ್ದೀನಿ. ಹೌದಾ? ಕವರ್ನ ಸೆಕ್ಯೂರಿಟಿ ಕೈ ಕೊಟ್ಟು ಫ್ಲಾಟ್ ನಂಬರ್ 420 ತಂದ್ಕೊಡಕ್ ಹೇಳಿ. ನೀವೇ ಬರ್ಬೋದಲ್ಲ? ಬರ್ಬೋದಾಗಿತ್ತು, ಆದ್ರೆ ಎದುರುಗಡೆ ಪಕೀಜಾ ಅಂತಿ ಮನೆ ಡೋರು ಓಪನ್ ಆಗಿದೆ. ವಾಚ್ಮ್ಯಾನ್ ಕೈಯಲ್ಲಿ ಕವರ್ನ ಕೊಡಿ, ನಾನ್ ಬಂದ್ರೆ ತಪ್ಪಾಗ್ ನೋಡ್ತಾರೆ. ಹೌದೌದೌದೌದೌದು, ಯಾಕೆಂದ್ರೆ ಹೆಣ್ಮಕ್ಳನ್ನ ಎಲ್ರು ಕೆಟ್ಟ ದೃಷ್ಟಿಯಿಂದಾನೆ ನೋಡೋದು. ವಾಚ್ಮ್ಯಾನ್ ಸರ್, ಅದು ಡೋರ್ ನಂಬರ್ 420 ಈ ಪಾರ್ಸೆಲ್ ಕೊಡ್ಬೇಕಿತ್ತು ಐಶು ಮೇಡಮ್ಗೆ ಮನೆಗೆ. ಅವ್ರ ಹೆಂಗೆ? ಅವ್ರದಕ್ಕೆ ಯಾಕೆ ಕೇಳ್ತೀರಾ? ಸೂಪರ್ಗೆ ಐತೆ, ಅವ್ರದಕ್ಕೆ ನೋಡಿದ್ರೆ ಅಪಾರ್ಟ್ಮೆಂಟ್ಗೆ ಜರ್ಕ್ ಜರ್ಕ್ ಹೊಡಿತೈತೆ. ಇಷ್ಟೊಂದು ಕಾಸ್ಟ್ಲಿಗೆ ಮಾಲು, ನೀವಿಲ್ಲೇ ಇರಿ, ನಾನು ಹೋಗಿ ಕೊಡ್ತೀನಿ. ಓಕೆ, ಯಾರೋ ಐಶು ಅನ್ನೋರು ಇಲ್ಲ, ಹಂಗೆ ಯಾವ ಡೋರ್ಗೂ ನಂಬರು ಇಲ್ಲ, ಯಾರೋ ನಿನ್ನ 420 ಮಾಡೋರೆ ನಡೆಯಾಚೆ. ಸುಮ್ನೆ ಲಡ್ಡು ಮಿಸ್ ಆಗಿ ಕೆಳಗೆ ಬಿದ್ದಾಯ್ತಾ? ಬಾಯಿಗೆ ಬಂದ್ಬಿಡ್ತು. ಸ್ಕೂಲಿಗೆ ಹೋಗ್ತಾ ಇದೆಯಾ? ಸಾರಿ ರೋಸ್, ಫಾರ್ ಮೈ ರೋಸ್. ತಾಲೂಕು ಆಫೀಸಲ್ಲಿ ಸ್ವಲ್ಪ ರಘು ಜಾಬ್ದು ಕೆಲಸ ಇದೆ, ಲೇಟ್ ಆಗ್ಬೋದು. ನೀ ಕಾಲೇಜ್ ಮುಗಿಸ್ಕೊಂಡು ಕಾಲ್ ಮಾಡ್ತೀಯಾ? ಓಕೆ, ಹುಷಾರು ಬರ್ಲಾ. ಯಾಕೋ ಒಂದ್ ನಿಮಿಷ ಇರು, ಬಂದೆ. ಏನಾಯ್ತು? ಏನಿಲ್ಲ ಅಜ್ಜು, ಸ್ವಲ್ಪ ತಲೆನೋವು ಅಷ್ಟೇ. ತಲೆನೋವು ಇದ್ರೆ ಕಾಲೇಜಿಗೆ ಯಾಕೆ ಹೋಗ್ತೀಯಾ? ಮನೆಗೆ ಹೋಗು. ಪರವಾಗಿಲ್ಲ ಅಜ್ಜು, ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆಯಲ್ಲ, ಸೊ ನೋಟ್ಸ್ ಮಿಸ್ ಆಗುತ್ತೆ. ಓಕೆ, ಕಾಲೇಜ್ ಮುಗಿಸ್ಕೊಂಡು ಕಾಲ್ ಮಾಡು. ಸರಿ ಅಜ್ಜು.
ಸರ್ಗೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ಕೆ ಹೇಳೋಣ, ಮುಕ್ಕಾಲ್ ಪಾಲ್ ಅದರಿಂದಾನೆ ಬರೋದು, ಮಿಕ್ಕಿದ್ ನಾವು ಮಾಡ್ಕೊಂಡ್ರೆ ಆಯ್ತು, ಏನಂತ್ಯಾ? ಓಕೆ, ನಾಳೆ ಸಿಗೋಣ. ಓಕೆ, ಬಾಯ್ ಬಾಯ್. ಎಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ಫೋನ್ ಎಲ್ಲಿಟ್ಟಿದ್ಯಾ? ಫೋನ್ ಸಾರಿ ಅಜ್ಜು, ಅದು ಫೋನ್ ಸೈಲೆಂಟ್ ಮೋಡಲ್ಲಿ ಇಟ್ಬಿಟ್ಟಿದ್ದೆ, ಗೊತ್ತಾಗ್ಲಿಲ್ಲ. ಸರಿ ಬಾ, ಕೂತ್ಕೋ, ಡ್ರಾಪ್ ಮಾಡ್ತೀನಿ. ಬೇಡ, ಕಾಲ್ ಮಾಡ್ತೀನಿ, ನೀನು ಹೊರಡು. ಅಮ್ಮು ತುಂಬ ಲೇಟ್ ಆಗಿದೆ, ಒಬ್ಬಳೆ ಹೋಗ್ತಾ ಇದೀಯಾ? ಇಲ್ಲ ಅಜ್ಜು, ಏನು ಬೇಡ, ಹೊರಡು. ಇಲ್ಲ ಸುನಾಮಿ ಕಲೆಕ್ಷನ್ ಇದು, ನಮ್ಮ ಮೇರಿದ ಗಣಪತಿ ಕೂರಿಸ್ತಾ ನಮ್ಮನೆ ದೇವ್ರ ಫಂಕ್ಷನ್ ನಾವೇ ಮರ್ತು ಬಿಟ್ಟಿದೀವಿ ಕಣ್ರೋ. ಹೆಂಗ್ರ ಇದು? ಐ ತಗೊಳ್ರ ಮಗ, ಇದ್ದೇ ಲಾಸ್ಟ್. ಓಕೆ, ನಾವೇ ಗಣಪತಿ ಕೂಡಿಸ್ತಾ ಇದೀವಿ, ರೋಡ್ ದಾಟಂಗಿಲ್ಲ, ರೈಟ್ ಹೇಳ್ತಾರೆ, ರೈಟ್ ಹೇಳ್ತಾರೆ. ಏಯ್, ಈ ಸರಿ ಗಣಪತಿ ಹಬ್ಬದ ಫಂಕ್ಷನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಏನಂತೀರಾ? ಕರೆಕ್ಟ್ ಅಲ್ಲ, ಬೋಲೋ ಗಣಪತಿ ಬಪ್ಪಕ್ಕೆ. ಅಜ್ಜು ಪ್ಲೀಸ್ ತಮಾಷೆ ಮಾಡ್ಬೇಡ, ಈಗ ಬಿಡ, ನಾನು ಆಮೇಲೆ ಸಿಗ್ತೀನಿ, ಹೋಗು. ಯಾರು? ಅಮೃತ, ಯಾರೋ ಬಂದ್ರು ನೋಡಮ್ಮ. ಯಾರು ಅಲ್ಲ, ಅವ್ರ ಅಳಿಯ ಬಂದಿದ್ದಾರೆ. ನಿನ್ಗೆ ಹೂ ಕಿತ್ಬಿಟ್ಟಿಯಾ? ಸಂಜೆ ಹೊತ್ತು ಹೂ ಕೀಳ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ನಿಂಗೆ, ಯಾಕೆ ಹೂ ಕಿತ್ತೆ?
ಅಮ್ಮ ಅದು ಹೂ ತುಂಬಾ ಅರಳ್ಬಿಟ್ಟಿತ್ತು. ಯಾರೇ ಅದು? ಆಂಟಿ ನಮಸ್ಕಾರ. ಓ ನಮಸ್ಕಾರ. ಪುರೋಹಿತರು ಇದ್ದಾರಾ? ಇದ್ದಾರೆ, ಬನ್ನಿ ಒಳಗ್ ಬನ್ನಿ. ರೀ ಹುಡುಗರು ಬಂದಿದ್ದಾರೆ ನೋಡಿ. ಶಾರದಾ, ಇವ್ರಿಗೆಲ್ಲ ಕಾಫಿ ತಗೊಂಬಮ್ಮ. ಕಾಫಿ ಟೀ ಏನು ಬೇಡ. ಯಾಕೆ? ಯಾರಿಗೂ ಏನು ಅಭ್ಯಾಸ ಇಲ್ವೇ? ನನಗೆ ಶಾಕ್ ಕೊಡ್ತೀಯಾ? ಶಾರದಾ, ಮೂರ್ ಹೊತ್ತು ಸಂಗೀತ ಕೇಳ್ಕೊಂಡೇ ಕೂತಿರ್ತೀಯ, ಬಾದಾಮಿ ಅಲೆ ಬೇಕಂತೆ ಮಾಡು. ಸ್ವಾಮಿಗಳೇ, ಗಣೇಶ ಕೂರಿಸ್ತಾ ಇದ್ದೀವಿ. ಪ್ರತಿ ವರ್ಷ ತರ ಈ ವರ್ಷನೂ ತಾವೇ ಬಂದು ಪೂಜೆ ನಡೆಸ್ಕೊಡ್ಬೇಕು ಅಂತ ನಮ್ಮೆಲ್ಲರ ಆಸೆ. ಸರಿನಪ್ಪ. ಏನು ಕಟ್ ಮಾಡ್ತಿದ್ಯಾ? ರಿಸೀವ್ ಮಾಡು. ಅಜಯ್, ಏನೋ ಅರ್ಜೆಂಟ್ ಇರಬೇಕು, ಫೋನ್ ರಿಸೀವ್ ಮಾಡಪ್ಪ. ಹೌದೌದು, ತುಂಬಾ ಅರ್ಜೆಂಟ್ ಇರಬೇಕು, ಮಾತಾಡಪ್ಪ. ಕುರಿ ಒಳಗೆ ಬಿದ್ದರೆ ಸಾಕು, ಆಳಗ್ ಅನ್ಕೊಂಡಂತಾರೆ. ಹಲೋ 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 ಹಲೋ, ನೆಟ್ವರ್ಕ್ ಪ್ರಾಬ್ಲಮ್. ಈ ಟವರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಡುತ್ತಾ? ನಮ್ಮ ಅಮ್ಮ ಬಟ್ಟೆ ಒಣಗಾಕಲ್ಲ, ನಾವು ಫೋನ್ ಅಲ್ಲಿ ಮಾತಾಡಕ್ ಆಗಲ್ಲ. ಐನೋರ್ ಲ್ಯಾಂಡ್ ಲೈನ್ ಇರಬೇಕು. ಅವ್ರಿಗೆಲ್ಲ ಕೊಡಮ್ಮ. ಒಳ್ಳೆ ಮರ್ಯಾದೆ. ಬಾದಾಮಿ ಬೀಜ ಜಾಸ್ತಿ ಹಾಕಿದ್ದೀರಾ? ವಿಷದ ಬೀಜ ಹಾಕಿ. ಯಾಕಪ್ಪ, ಏನಾಯ್ತು? ಏನಿಲ್ಲ, ನನಗೆ ಗಿಣ್ಣಲು ತುಂಬಾ ಇಷ್ಟ ಅಂತ ನಮ್ಮಅಮ್ಮ ಮಾಡಿಕ್ಕಿರ್ತಾರೆ, ಅದು ಎನ್ಸ್ಕೊಂಡಿರ್ಬೇಕು ಅಷ್ಟೇ. ಅಜಯ್ ಕೊಟ್ಬಿಡನಲ್ಲ. ಹಾ ಕೊಡುಗುಡು ಕೊಟ್ಬಿಡು. ಏಯ್ ದೊಡ್ಡ ನೋಟಿಡೋ. ಇದ್ರ ಜೊತೆ ಒಂದು ಸೀರೆನೂ ಕೊಟ್ಟಿದ್ರೆ ಹಾಗೆ ನಿಶ್ಚಿತಾರ್ಥನೆ ಮುಗ್ದೋಗಿರೋದು. ದಯವಿಟ್ಟು ಬರ್ಬೇಕು ಶಾರದಾ. ಸಾಕ್ಷಾತ್ ಪದ್ಮಾವತಿ ವೆಂಕಟೇಶ್ವರ ಇದ್ದಂಗಿದ್ದೀರಾ. ಒಂದು ಸಣ್ಣ ಡಿಫ್ರೆನ್ಸ್, ಅವರು ಹಿಂಗ ಹಾಕೊಂಡವ್ರೆ, ನೀವ್ ಹಿಂಗ ಹಾಕೊಂಡಿದ್ದೀರಾ. ಬರ್ತೀವಮ್ಮ. ಕೊಟ್ಟಂತಿದೆ ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ ನವಿಲುಗರಿಯೊಂದು ಎದೆಯೊಳಗೆ ಬಂದು ಸೆಂಬುದಿಲ್ಲ ನೆನಪೆಂಬುದಿಲ್ಲ ಎದೆಯಲ್ಲಿ ಉಳಿದಿಲ್ಲ ಜಾಗ ನೀ ತುಂಬಿದ ಈ ಹೃದಯವು ಚಂದಿರನ ಇಡಿಯಾಗಿ ಕುಡಿದಂತಿದೆ ನಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ ನವಿಲುಗರಿಯೊಂದು Oh,
ಮೆಚ್ಚಿದಂತ ನನಕೆನ್ನೆಗಳಿಗೆ ವಿರಹ ಒಂದೇ ದಿಕ್ಕು ಬಿಗಿದಪ್ಪಿದಂಥ ತೋಳುಗಳಿಗೆ ಸರಿ ತಪ್ಪೆ ಇರದ ಪ್ರೀತಿಯೊಳಗೆ ಬಿಡುಗಡೆಯ ಬೇಡದ ಬಂದಿನಾಳು ನವಿರುಗರಿಯೊಂದು ರರರರಾರೆ ತರಿರರರ ಇಟ್ಟಂತಿದೆ ಮಳೆಯಾನಿಯೊಂದು ಹೊಗೆಸೆಯಲಿ ಬಂದು ಸಿಹಿ ಕನಸು ನರರಾರೇ ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ಅಜಯ್ ಬಾಪ್ಪ ಇಲ್ಲಿ ಎಲ್ಲ ಮುಗಿದಿದೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಟೈಮ್ ತುಂಬಾ ಚೆನ್ನಾಗಿದೆ ಮನೆಯವ್ರಿಗೆಲ್ಲ ಬೇಗ ಬಂದ್ಬಿಡ ಕೇಳಪ್ಪ ಸರಿ ಸ್ವಾಮಿಗಳು ದಯವಿಟ್ಟು ಅಜಯ್ರವರು ಮಳೆ ಹೊಡೆದನ್ನ ಬಿಟ್ಬಿಟ್ಟು ಎಣ್ಣೆ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಮುಹೂರ್ತ ಮಿರ್ತಾ ಇದೆ ಅರ್ಜೆಂಟ್ಲಿ ಬೈ ಮಿಸ್ಟೇಕ್ ಫ್ರೆಂಡ್ಸು ಏನು ಹುಡುಗರು ಲೋ ಮಜಾ ಏನೇ ಹೇಳು 1 ರೂಪಾಯಿ ಉಪ್ಪಿನಕಾಯಿ ಕೊಡೋ ಮಜಾ 100 ರೂಪಾಯಿ ಬಿರಿಯಾನಿನೂ ಕೊಡಲ್ಲ ಏನೋ ಅದಕ್ಕೆ ನಾವ್ ಹೇಳೋದು ಉಪ್ಪುಗಿಂತ ರುಚಿ ಇಲ್ಲ ಬ್ರಾಂದಿಗಿಂತ ಬಂದು ಇಲ್ಲ ಅಂತ ವಾ ಸೂಪರ್ ಗುಡ್ ಯಾರು ನೀನ್ ದೊಡ್ಡವನು ಹೌದು ನೀನ್ ಹೇಳೋ ಮಾತ್ನ ನಾವು ಒಪ್ಕೊಂಬೇಕು ಹೌದಾ ಮೆಟ್ಟಲ್ ಹೊಡಿತೀನಿ ಆಹಾ ಒಳ್ಳೆ ಮರ್ಯಾದೆ ಬುಲ್ಲೆಟ್ ಪಾಸ್ ಆಗ್ತಾವನೆ ಲವ್ ಹೋಗ್ಲಿ ಬಿಡ ಪಾಪ ಹಾರ್ಡ್ ವರ್ಕರು ಮಲ್ಕೊಳ್ಳಿ ರಾತ್ರಿ ಹೊತ್ತು ಅಯ್ಯೋ ಅವನ್ ಮನೆಗೆ ಹೋಗ್ಬಿಟ್ರೆ ನಮ್ಗೆಲ್ಲ ರಾತ್ರಿ ಟೈಮ್ ಪಾಸ್ ಆಗ್ಬೇಕಲ್ಲ ಇದೊಳ್ಳೆ ಕತೆ ಆಯ್ತಲ್ಲ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆಯ್ತು ನಾನು ಹೇಳ ನೀವೆಲ್ಲ ಒಳ್ಳೆ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಪಿಚರ್ ಬಂದಿರತ್ರ ಒಂದೊಂದ್ಸಲ ನನ್ನ ಮಕ್ಕಳು ನೀವು ದಂಡು ಪಡೆದ್ರೆ ಟೆರರಿಸ್ಟ್ಗಳ ತರ ಅಂತೀರ ಇವ್ ನೋಡು ಕೋತಿರಾಮನ್ ತರನೇ ಅವನೇ ಇವಾಗ ಏನಪ್ಪ ನಿಮಗೆ ಕಾಸು ಬೇಕಾ ಕೆಲಸ ಬೇಕಾ ಇಲ್ಲ ನಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕಾ ಹಲೋ 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 ಎಕ್ಸ್ಕ್ಯೂಸ್ ಮೀ ಒಂದು ಕ್ಯಾನ್ಸರ್ ಪ್ಲೀಸ್ ಸಿಗರೇಟ್ ಸಿಗರೇಟ್ ಕೆಳಗಾಗ್ತಿರಲ್ಲ ಕೈ ಕೊಡಪ್ಪ ಏಯ್ ಮ್ಯಾಚ್ ಬ್ಯಾಗ್ಸ್ ಮ್ಯಾಚ್ ಬ್ಯಾಗ್ ಹಲೋ ಸೆಲ್ಸ್ ದಿನಕ್ಕೆ 50 ರಿಂದ 100 ಮನೆ ಹೋಯ್ತಿಯಲ್ಲ ನಿನ್ನೆಯಾರು ಸರ್ವಿಸ್ ಸಿಕ್ಕಿರಲ್ವಾ ಸೇಲ್ಸ್ ಅಂದಮೇಲೆ ಸರ್ವಿಸ್ ಇರಲ್ ಬೇಡ ನಾವು ಸರಿಯಾಗಿ ಸರ್ವಿಸ್ ಕೊಡವೇ ಕಷ್ಟ ಮೊನ್ನಿತೋ ನೀವು ಎಕ್ಸ್ಟ್ರಾರ್ಡಿನರ್ ಸಿಕ್ಕಿದ್ದ ಜಸ್ಟ್ ಮಿಸ್ ಕೈ ಸಿಕ್ಕಿದ್ದು ಮೈ ಸಿಗಲಿಲ್ಲ ಎಷ್ಟು ದಿನ ನಾಯಿ ನಮ್ಮ ಮುಂದಿನ ಗೇಟಲ್ಲಿ ಕಟ್ಟಿ ತುಂಬ ತಪ್ಪು ಮಾಡಿಬಿಟ್ಟೆ ನಮಗಿವತ್ತು ಒಳ್ಳೆ ಒಂದು ಆಫರ್ ಇತ್ತಲ್ಲೇ ಸೂಪರ್ ಇತ್ತಲ್ಲೇ ಜಸ್ಟ್ ಮಿಸ್ ಅಲ್ಲೆ ಊರಲ್ಲೇ ಇದ್ಲು ಆದ್ರೆ ನೀರು ಬರಲಿಲ್ಲ ಅಷ್ಟೇ ಇಲ್ಲ ನಾನು ನಿಂದಕ್ಕೆ ಮೇಲೆ ಅನುಮಾನ ಪಡ್ತಿಲ್ಲ ಆದ್ರೂ ಆ ಪುಣ್ಯಾತ್ಮ ಪಟಾಶಿ ನೀನೇ ಹಾಗಿದ್ರೆ ಐಸೆ ಖಯಾಲೋ ಮೇ ಮತ್ ರಹನಾ ಚುಪ್ ಚುಪ್ ಸೋ ಜಾ ನಮ್ಮ ಮೇಲೆ ಅದಲ್ಲೇ ಬಲೆ ಬೀಸ್ಬಿಟ್ಟಿದ್ಯಾ ಏ ಬಲೆ ಹಾಕಿ ಹಿಡ್ಕೊಳ್ಳಕಾದ್ರು ನೀನಲ್ಲೇ ತಿಮ್ಮಿಂಗ್ಲನೆ ಇರ್ಬೇಕು ತಿಮ್ಮಿಂಗ್ಲ ಇವ್ನು ಎಂತಿಕೋಣ ಏ ಅದು ತಾರೇನೋ ಮಿನುಗೋ ತಾರೆ ಪ್ರೇಮ ಬಾಮ ಶ್ರುತಿ ರಮ್ಯ ರಕ್ಷಿತ ಈಗಿನ ಜನರೇಷನ್ ರಾಗಿಣಿ ತರ ನೀವು ಕಣಲೆ ಎಲ್ಲರೂ ಒಂದೇ ಮಿಕ್ಸಿ ಹಾಕಿ ಅಲ್ಲ ಪಾಯಸ ಮಾಡ್ದಂಗೆ ಇದ್ದು ಕಣ ಪಾಯಸ ಮಾಡ್ದಂಗೆ ಮಚಾ
ಈ ವಿಷಯ ತುಂಬಾ ಬೋರು. ಯಾವನಿಗಾದ್ರೂ ಗೊತ್ತಾದ್ರೆ ಆಗದೆ ದೊಡ್ಡ ವಾರು. ವಾರು ಡಿಕ್ಲೇರ್. ಪಾಪಿ ನನ್ ಮಗನೇ, ಇದಕ್ಕ ನೀನು ನನ್ನ ಅಂಬಾಸಿಡರ್ ಕಾರು ಅಂಬಾಸಿಡರ್ ಕಾರು ಅಂತ ರೇಗ್ಸೋದು? ಅಯ್ಯ ನೀನ್ ಬಾಯ್ ಮಣ್ಣಾಕ, ನಿನ್ ಮಗ ಮುಚ್ಚೋಣ. ಶ್ರೀ ಅಭಿಮನ್ಯು ಗೆಳೆಯರ ಬಳಗದ ವತಿಯಿಂದ ಇಂದು ಶ್ರೀ ವಿನಾಯಕ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತಿದೆ. ಏನ ನಿಮ್ ಪ್ರಾಬ್ಲಮ್? ನಂದನ ಹೆಸರು ಅನೌನ್ಸ್ ಮಾಡ್ತಿಲ್ಲ ಕಣ್ಣು. ಯಾರು ಅಂದನಿ? ಚೌಟಿ ಕೆಲ್ಸಕ್ಕೆ ಹೋಗೋಣ, ಅವಳು ಬಿಡಲ್ಲ ಪಾತ್ರೆ ಪಾಲಿಸೋಣ. ಬರಗಡೆ ಬರ. ಈ ಕಾರ್ಯಕ್ರಮಕ್ಕೆ ಬರಬೇಕಾದವರು ಸಕಾಲಕ್ಕೆ ಆಗಮಿಸಿ ಶ್ರೀ ಅಜಯ್ ಅವರ ಕೃಪೆಗೆ ಶ್ರೀ ವಿನಾಯಕರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಮಚ್ಚನ ಅಂದನಿ ಬರ್ತಾ ಇಲ್ಲ ಕೇಳ್ಬೇಕು. ನಿನ್ನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನಮಸ್ಕಾರ. ರೀ ಸೆಲ್ಸು, ರಾತ್ರಿ ನಿಮಗೆ ಎಷ್ಟೊಂದು ಮಂಜ ಕೊಟ್ಟರು, ಈಗ ನೋಡಿದರೆ ಏನೂ ಆಗದೇ ಇರೋ ಥರ ಸೂಪರ್ ಜೋಡಿಯಾಗಿ ನಿಂತಿದ್ದೀರಾ. ಹೆಂಗೆ ಈ ಟ್ಯಾಲೆಂಟ್ ಅಂತ ಪ್ಲೀಸ್ ಟೆಲ್ ಮಿ. ಅದು ನಂದು ನನ್ನ ಹೆಂಡ್ತಿದ್ದು ಒಂಥರ ಸೂಪರ್ ಹಿಟ್ ಜೋಡಿ ಇದ್ದಂಗೆ. ಐ ಮೇಡ್ ಫಾರ್ ಈಚ್ ಅದರ್. ಅವಳು ರಾತ್ರಿ ನನಗೆ ಎಷ್ಟೇ ಹೊಡಿಲಿ ಪಾಕ 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 ಕೂದ್ಲಿ, ಬೆಳಗ್ಗೆ ಆಗಲಿಸಲಿ ಬಾಟ್ಲಿಗೆ ಹಾಕಿ ಬಿಡ್ತಾಳೆ. ಜೈ ಕೋಡಿ ಸಮಪ್ರಭಾ ಅವಿಘ್ನ ಕುರುಮೇ ದೇವಾ ಸರ್ವ ಕಾರ್ಯೇಷು ಸರ್ವದಾ ಸುಮುಖಂ ತ್ರಿಲೋಕಿ. ಹಾಯ್, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಮಗನ ಮುಂದಾಳತ್ವದಲ್ಲಿ ಈ ಗಣೇಶನ ಹಬ್ಬ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಅಲ್ವಾ? ಅಲ್ಲ, ಎಲ್ಲ ಪರಮಾತ್ಮನ ಕೃಪೆಯಿಂದ. ಸರಿಯಾಗಿ ಹೇಳಿದ್ರಿ ನೀವು, ದೇವ್ರ ಅನುಗ್ರಹ ಇಲ್ಲದೆ ಏನ್ ತಾನೇ ನಡೆಯುತ್ತೆ ಹೇಳಿ. ಅದು ಸರಿನೇ. ಎಕ್ಸ್ಕ್ಯೂಸ್ ಮೀ, ನಿಮ್ ತಲೆಯಿಂದ ಜಾರ್ ಬಿದ್ದಿತ್ತು. ಸರಿಯಾಗಿ ಮುಡ್ಕೋಬಾರ್ದೇನಮ್ಮ. ಹಾ ಎಲ್ಲಪ್ಪ, ನಿಮ್ಮ ಮನೆಯವ್ರು ಕಾಣಿಸ್ತಾ ಇಲ್ಲ? ಅಮ್ಮ ಊರಿಗೆ ಹೋಗಿದ್ದಾರೆ, ಪೂಜೆಗೆ ಹುಷಾರಿಲ್ಲ, ಆಮೇಲೆ ಬರ್ತಾಳೆ. ಸರಿನಪ್ಪ. ಕರ್ಬೂಜ ತರ ಇರೋ ನಿಮ್ಮನ್ ಬಿಟ್ಟು ಕಬ್ಬಿನ ಜಲ್ಲೆ ತರ ಇರೋಳ್ನ ನೋಡ್ತಾ ನಿಂತನಲ್ಲ, ರಾತ್ರಿ ಕೊಟ್ಟಿ ಸಾಲಿಲ್ವ ಈ ಗೆಂಡೆ ತಿಮ್ಮಂಗೆ? ಹೇಳ್ತೀನಿ ಹೇಳ್ತೀನಿ. ಹೇ
ಅಜ್ಜು ಬಾ 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 ಎಲ್ಲಿಗೆ ಅಜ್ಜು ಅಜ್ಜು ಪ್ಲೀಸ್ ಬೇಡ ಯಾರು ನೋಡ್ತಾರೆ ಅಮ್ಮ ಬೇರೆ ಕಾಯ್ತಾ ಇದ್ದಾರೆ ಅಜ್ಜು ಅಜ್ಜು ಪ್ಲೀಸ್ ಅಜಯ್ ಏನಪ್ಪ ಇವ್ರು ಇವಾಗ ಬಂದ್ರ ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಪ್ರತಿ ವರ್ಷ ಹಬ್ಬದ ದಿವಸ ಮಾತ್ರ ಕಾಣಿಸ್ಕೋತಾರೆ ಆಮೇಲೆ ಕಾಣಿಸ್ಕೊಳ್ಳೋದೇ ಇಲ್ಲ ಯಾಕೆ ಹಾಗೇನಿಲ್ಲ ಇವರು ಗಣೇಶನಿಗೆ ಹರಕೆ ಹೊತ್ಕೊಂಡಿದ್ದಾರೆ ಹಬ್ಬದ ದಿನ ಮಾತ್ರ ಬಂದು ಅಕ್ಷತೆ ಹಾಕ್ಬಿಟ್ಟು ಹೋಗ್ತಾರೆ ಅವ್ರ ಮನೆಗೆ ಕರ್ಕೊಂಡು ಹೋಗಪ್ಪ ನಾನು ಮಾತಾಡ್ತೀನಿ ಧರ್ಮ ಯಾವುದಾದ್ರೇನು ಪ್ರೀತಿ ಮಾಡೋ ಮನಸ್ಸುಗಳು ಶುದ್ಧವಾಗಿರಬೇಕು ಸರಿ ಸ್ವಾಮಿಗಳೇ ನೀವೇ ಇಷ್ಟು ಧೈರ್ಯ ಕೊಟ್ಟಮೇಲೆ ನನಗೆ ಇನ್ನೇನು ಭಯ ಸ್ವಾಮಿಗಳೇ ನೀವೇ ಒಂದು ಒಳ್ಳೆ ಟೈಮ್ ನೋಡ್ಬಿಟ್ಟು ಹೇಳಿ ಬರೀ ಟೈಮ್ ಏನಪ್ಪ ನಿಮ್ಮಿಬ್ರು ಜಾತಕನೂ ಬರ್ಕೊಟ್ಟಪ್ಪ ಐನೋರೇ ಹುಡುಗಿ ಹೆಸರು ಅಮ್ಮು ಆಮಿನ ಬೇಗಂ ಅಂತ ನಾವೆಲ್ಲ ಪ್ರೀತಿಯಿಂದ ಅಮ್ಮು ಅಮ್ಮು ಅಂತ ಕರಿತೀವಿ ಇನ್ನು ಹುಡುಗರ ಹೆಸರು ನಿಮಗೆ ಗೊತ್ತಲ್ಲ ಅಜಯ್ ನೀನ್ ತಲೆ ಕೆಡ್ಸ್ಕೊಬೇಡಪ್ಪ ನಿಮ್ ತಂದೆ ತಾಯಿ ಹತ್ರನು ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಸ್ವಾಮಿಗಳೇ ಥ್ಯಾಂಕ್ ಯು ಪುರೇತ್ರ ಪ್ರೇಮಿಗಳಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಸರಿನಪ್ಪ ಇದಕ್ಕಿಂತ ಸೂಪರ್ ಚಾನ್ಸ್ ಬೇಕಾ ಒಡಿ ಡೈವ್ ಹೇಳ್ತೀನಿ ಸ್ವಾಮಿಗಳೇ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಥ್ಯಾಂಕ್ ಯು ಚಲೇ ಒಂದು ನಿಮಿಷ ತಗೋಪ್ಪ ಕುರಿ ಕಡಿಯೋಕ್ಕಿಂತ ಮುಂಚೆ ಒಪ್ಪಿಗೆ ಕೊಡು ಮಾರಿ ಅಂದಂಗೈತೆ ಅಪ್ಪ ಬೆಪ್ಪ ಆಗ್ತಾವನೆ ಏನ್ ನೋಡ್ತಾ ಇದೀಯ ಹೂವನ್ ಮುಡಿಸು ನಾವು ಮುಖ ನೋಡ್ಬೋದು ಬುರ್ಕತ್ತಿದ್ರು ಬುಡ ಆಟ ನಿಂತೋಗುತ್ತೆ ನಾನೇನೋ ರೆಡಿ ಆದ್ರೆ ಇವಳೆ ಸಂಪ್ರದಾಯ ಸಂಪ್ರದಾಯ ಅಂತ ಇರ್ತಾಳೆ ಇಲ್ಲಾಂದ್ರೆ ಹೋದ ವರ್ಷನೇ ತೋರಿಸ್ತಾ ಇದ್ದೆ ಸರಿಯಪ್ಪ ನಾವು ಸಂಪ್ರದಾಯ ಪಾಲಿಸೋರಾಗಿ ಅವ್ರಿಗೆ ತೊಂದರೆ ಕೊಡೋದು ಸರಿಯಲ್ಲಪ್ಪ ಕರೆಕ್ಟ್ ಹೋಗ್ತೀನಿ ಹೋಗ್ತೀನಿ ಅನ್ನಬಾರ್ದು ಅಮ್ಮು ಹೋಗ್ಬಿಟ್ಟು ಬರ್ತೀನಿ ಏನು ಬೇಕು ಒಳ್ಳೇದಮ್ಮ ಹೋಗ್ಬಿಟ್ಟು ಬಾ ಬರ್ತೀವಿ ಮೈಲಿಗೆ ಆಗುತ್ತೆ ಪುರೋಹಿತರಿಗೆ ದೇವ್ರ ನೋಡ್ದಂಗೆ ಆಯ್ತು ಕಡ ಬೆಳಿಗ್ಗೆನೆ ಮಸಾಲೆ ಕುಸ್ಕ ತಿನ್ಬಿಟ್ಟು ಅಜ್ಜು ಸಾರಿ ನಾನು ಬಿಝಿ ಇದ್ದೆ ನಿನ್ನ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಊಟ ಆಯ್ತಾ ಇನ್ನೂ ಇಲ್ಲ ನಿಂದು ನಂದಾಯ್ತು ನೀನ್ ಯಾಕಿನ್ನು ಊಟ ಮಾಡಿಲ್ಲ ಹೋಗಿ ಬೇಗ ಊಟ ಮಾಡಿ ಕಾಲ್ ಮಾಡೋಕೆನ ಹೇ ಒಂದ್ ನಿಮಿಷ ಒಂದ್ ನಿಮಿಷ ಅಮ್ಮು ನಿನ್ನೀಗ ಮತ್ತೆ ಆ ಸಾರಿನಲ್ಲಿ ನೋಡ್ಬೇಕನ್ನಿಸ್ತಿದೆ ಪುಟ್ಟ ಮಲಗೋಕ್ ಮುಂಚೆ ಕನಸು ಕಾಣ್ಬೇಡ ಇವತ್ ನಿನ್ ಕನಸಿನಲ್ಲಿ ಅದೇ ಸಾರಿ ಉಟ್ಕೊಂಬರ್ತೀನಿ ಆಯ್ತಾ ಕನಸ ಕನಸು ನೆನಸಾದ್ರೆ ಚಾನ್ಸೇ ಇಲ್ಲ ಪುಟ್ಟ ಮನೇಲಿ ಗೊತ್ತಾದ್ರೆ ಉಗಿತಾರೆ ಸುಮ್ನೆ ಒಂದ್ ರೌಂಡು ಹಿಂಗೋಗಿ ಹಿಂಗ್ ಬಂದ್ಬಿಡೋಣ ಮನೇಲಿ ಎಲ್ರೂ ಶುಗರ್ ಪೇಷಂಟ್ಸ್ಗಳು ಪದೇ ಪದೇ ಹೇಳ್ತಿರ್ತಾರೆ ಅವ್ರ ಎದುರಲ್ಲಷ್ಟ್ರಲ್ಲಿ ಬಂದ್ಬಿಡೋಣ ನಮ್ಮ ಲವ್ ಸ್ಟೋರಿಲಿ ಒಂಚೂರು ಹೈಲೈಟ್ಸ್ ಇರಲಿ ನಾಳೆ ನಮ್ಮ ಹುಟ್ಟೋ ಮಕ್ಕಳಿಗೆ ನಮ್ಮ ಲವ್ ಸ್ಟೋರಿ ಹೇಳ್ಬೇಕಲ್ವಾ ಹೀಗೆ ಬಿಟ್ರೆ ನಾಳೆ ನಮ್ಮಿಬ್ಬರಿಗೂ ಹುಟ್ಟೋ ಮಕ್ಕಳಿಗೆ ನಾಮಕರಣನೇ ಮಾಡ್ಬಿಡ್ತೀಯ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಲವ್ ಯು ಅಜ್ಜಗ್ ನಾನೇನಾದರೂ ಹರ್ಟ್ ಮಾಡಿಬಿಟ್ನ ಅವ್ನು ನನ್ನ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಹೇಳ್ಕೊತಾನೆ ಹಲೋ ಹಾಮು ಎಲ್ಲಿದ್ಯಾ ನಾನು ನಿನಗೋಸ್ಕರ ನಮ್ಮ ಮೀಟಿಂಗ್ ಸ್ಪಾಟಲ್ಲಿ ಕಾಯ್ತಾ ಇದ್ದೀನಿ ಹೌದಾ ಹೌದು ಆದರೆ ಈಗ ಜಾಸ್ತಿ ಡಿಸ್ಕಷನ್ ಬೇಡ ಅಜ್ಜು ಬೇಗ ಬಾ ನಾನು ಕಾಯ್ತಾ ಇದ್ದೀನಿ ಒಂದೇ ನಿಮಿಷ ಒಂದೇ ಅಜ್ಜು ನಿನ್ ಫೀಲಿಂಗ್ಸ್ ನ ನಾನು ಅಲ್ಲದೆ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಕ್ಚುಲಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ನನಗೆ ನಿನ್ ಜೊತೆ ಬೈಕ್ನಲ್ಲಿ ಮೂನ್ ಲೈಟ್ನಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಆಸೆ ಇತ್ತು ಹೇ ವಾವ್ ಈ ಸಮಾಧಾನ ಆಯಿತು ನನ್ನ ಸ್ವಾರ್ಥ ಜೊತೆ ನಿನ್ನ ಆಸೆನೂ ಈಡೇರುತ್ತೆ ಅಜ್ಜು ಹೇ ಲೇಟ್ ಮಾಡೋದು ಬೇಡ ಕಮಾನ್ ಫಾಸ್ಟ್ ಕಮಾನ್ ಆ
ಅಜ್ಜು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಒಂದ್ ನಿಮಿಷ ಇರು, ತೋರಿಸ್ತೀನಿ. ಬಂದ್ವಿ ಬಂದ್ವಿ. ಒನ್ ಟೂ ಅಂಡ್ ತ್ರೀ. ಥ್ಯಾಂಕ್ ಯು. ಏನು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಹೋಗ್ಲಿ ಬಿಡು, ನನಗೆ ತುಂಬ ಖುಷಿ ಆಗ್ತಿದೆ. ಅಜ್ಜು ಅಲ್ಲೋಡು, ಫಾಲಿಂಗ್ ಸ್ಟಾರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಿಷ್ಟ ನಾನಿನ್ನ ಬಂಧಿಯಾದೆ ಇನ್ನು ನಿನ್ನಿಷ್ಟ ಮನಸ್ಸು ಜಿಗಿಯುವ ಕರುವಾಯ್ತು ಪ್ರೀತಿ ಬನಿ ಶುರುವಾಯ್ತು ಏ ಹುಡುಗಿ ಹೇಗೆ ಹೇಳಲಿ ಏನಿದೆಯೋ ನಿನ್ನ ಮುತ್ತಲಿ
ಕೇಳಲು ಪ್ರತಿನಿತ್ಯವೂ ಮನೆಯ ಎದುರೇ ತಿರುಗೋ ಫೌಜಿ ನಾನು ಅಮ್ಮನಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು ಅಷ್ಟೇ, ಅವ್ರು ತಡ್ಕೊಳ್ಳಲ್ಲ. ಓಕೆ, ಅಲಂಕಾರ ಮಾಡ್ಕೊಳ್ತಿದ್ಯಾ? ಮದುವೆ ಆಗೋದಿಗೋಸ್ಕರ ಅಲಂಕಾರ ಮಾಡ್ಕೊತಿದ್ದೆ. ಅದು ಅಜ್ಜಿ, ಕಾಲೇಜ್ನಲ್ಲಿ ಇವತ್ತು ಫಂಕ್ಷನ್ ಇದೆ. ಅಮ್ಮ, ನಾನು ಹೊರಟೆ, ಟೈಮ್ ಆಯ್ತು. ತಿಂಡಿನೇ ತಿನ್ಲಿಲ್ಲ, ಅಷ್ಟು ಬೇಗ ಹೊರಟ್ಬಿಟ್ಟಿದ್ಯಾ? ತಿಂಡಿ ತಿನ್ಕೊಂಡು ಹೋಗೆ. ಬೇಡಮ್ಮ, ಅಪ್ಪ ಹೋಗ್ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಶಾರದಾ, ಸೀರೆಯಲ್ಲಿ ನನ್ನ ಮಗಳು ಮಹಾಲಕ್ಷ್ಮಿ ತರ ಕಾಣ್ತಾಳ. ಮಹಾಲಕ್ಷ್ಮಿ ಹಾಗೆ ಕಾಣೋ ನಿಮ್ ಮಗಳಿಗೆ ನಾರಾಯಣನ್ ಅಂತ ಹುಡುಗನ್ ಹುಡುಕಿ ಆದಷ್ಟು ಬೇಗ ಮದ್ವೆ ಮಾಡಿ. ಎಲ್ ಹೋದ ಅಜ್ಜು? ಇವನ್ ಫೋನ್ ಯಾಕೆ ನಾಟ್ ರೀಚಬಲ್ ಆಗಿದೆ? ದೇವಸ್ಥಾನಕ್ ಹೋಗೋಣ ಅಂತ ಹೇಳಿ ಪೂಜಾನ್ ಕರ್ಕೊಂಡು ಎಲ್ಲ ಹೋಗ್ತಿದ್ದ? ಅರೆ ಅಜ್ಜು ಬೈಕು, ಒಂದ್ ನಿಮಿಷ ಇಲ್ಲೇ ನಿಲ್ಸಿ ತಗೊಳ್ಳಿ. ಇವನ್ ಫೋನ್ ಯಾಕೆ ತೆಗಿತಿಲ್ಲ? ಪ್ರಸೂತಿ ತಜ್ಞರು ಇವನ್ ಯಾಕೆ ಇಲ್ಲಿಗೆ ಬಂದ? ಅಯ್ಯೋ,
ನಿಮ್ ಚಟ ತಿಳ್ಸ್ಕೊಳ್ಳೋದಕ್ ಮಾತ್ರ ನಿಮ್ಗೆ ಹೆಣ್ಮಕ್ಳ ಬೇಕು. ಆಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಏನಾದ್ರೂ ಪರಿಜ್ಞಾನ ಇದೆಯಾ? ನೀವು ಮದ್ವೆ ಆಗ್ತೀನಿ ಅಂತ ಹೇಳಿದ್ದೀರಾ ಡಾಕ್ಟರ್? ಅದು That's nice. Lovely. Come on. Come on, easy. Push. Come on, come on, come on. Hey! Yaro Niro? Rendu makkalu andre bele ilvena avrige yen ashton chip agodra? ಬರೀ ಕೊಲೆ ಅಲ್ಲ ಸರ್, ಹೆಂಗ್ ಚುಚ್ಚಿ ಸಾಯಿಸ್ದ ಗೊತ್ತಾ? ಅಲ್ಲಿ ಹೋಗಿ ಸೈನ್ ಮಾಡಿ, ಹೋಗೋ, ಕರ್ಕೊಂಡು ಬನ್ರಿ ಅವನ್ನ. ಇಲ್ಲ ಕಿ ಏಯ್ ಚೆನ್ನಾಗ. ಬೇಗ ಕರ್ಕೊಂಡ್ಬನ್ರಿ. ಅಜಯರವರು ತಾನೇ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿರುವುದರಿಂದ ಹಾಗೂ ಸಾಕ್ಷ್ಯಾಧಾರಗಳಿಂದಲೂ ಅದು ದೃಢಪಟ್ಟಿರುವುದರಿಂದ ಆರೋಪಿಯನ್ನು ಅಪರಾಧಿ ಎಂದು ಪರಿಗಣಿಸಿ ಘನ ನ್ಯಾಯಾಲಯವು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಿದೆ. ಅಂಕಲ್
ಚಂದ್ರನ್ ತುಂಡು ಹೊಸ ಜೈಲರ್ ಚಾರ್ಜ್ ತೊಳೋರ್ಗೂ ಏನು ತೊಂದರೆ ಆಗದೆ ಇದ್ದಂಗೆ ನೋಡ್ಕೊಳ್ಳಿ. ಆಯ್ತು ಸರ್. ಅವನ ಹಾಕೋ ಭಿಕ್ಷೆಗೆ ಬಾಯಿ ಬಿಟ್ಕೊಂಡು ನಿಂತ್ಕೋಬೇಡಿ. ನಮಸ್ಕಾರ ಅಣ್ಣ. ವೆಲ್ಕಮ್ ಕ್ಯಾಟೋ, ಬಾ ಬಾ ನೋಡು. ಹುಲಿ ಗುಹೆಗೆ ಬರ್ತಿದ್ದಂಗೆ ನರಿಗಳು ಹೆಂಗ್ ಓಡ್ತಾವ ನೋಡು. ಬಾ ಕ್ಯಾಟೋ, ಬಾ ಸೇಮ್ ಸಲ್ಲೆ ಬಾ. ಇಲ್ಲೇ ಇರು ಕ್ಯಾಟೋ, ಒಂದ್ ನಿಮಿಷ ನೋಡು ಕ್ಯಾಟು. ಜೈಲರ್ ಬರೋರ್ಗು ಜೈಲ್ ಇನ್ಚಾರ್ಜ್ ನಂದೆ, ಸ್ವಲ್ಪ ಕೋಪರೇಟ್ ಮಾಡು. ಹುಲಿಗಳ ಜೊತೆ ಕುರಿನ ಕೂಡಾಕ್ತಾ ಇದೀಯಾ? ಅಷ್ಟೇ ಅಷ್ಟೇ. ಏಯ್ ಸರ್, ಎಲ್ಲ ಒಳಗಡೆ ಬಂದ್ರ ಬಡಿರಬೇಡ, ಹೋಗಿಲ್ಲ. ಕ್ಯಾಟೋ, ನಿನ್ನ ಎಂಟ್ರಿಗೆ ಐಟಮ್ಸ್ ಆಗಿಲ್ಲ ಅಂದ್ರೂ ಬಿಸಿ ಬಿಸಿ ಬಿರಿಯಾನಿ ಮಾಡಿಸಿದ್ದೀನಿ, ನೀನು ಹೂ ಅಂದ್ರೆ ಚೆನ್ನಾಗಿ ಬಾರಿಸದೆ. ಬಿಸಿ ಬಿಸಿ ಬಿರಿಯಾನಿ ಸರ ಸರ. ಹ್ಞೂ, ಆತು ಬಿಡ್ರಿ ಆತು ಬಿಡ್ರಿ. ಅಪ್ಪ ಈಗ ನೆಮ್ಮದಿ ನಡ್ರಲೇ, ಮಿಕ್ಕಿದೆಲ್ಲ ಉಂಡ್ಕೊಂಬಿಡಲ್ಲ. Yeah.
ನೋಡಿಪ್ಪ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಮ್ಮ ಮನೆ ಹತ್ರ ಇರೋರು ನಮ್ಮ ಸ್ನೇಹಿತರು ಅನ್ನೋ ಒಂದು ಆತ್ಮೀಯತೆ ನಮಗಿತ್ತು. ಈಗ ಪೇಪರ್ನಲ್ಲಿ ಟಿವಿಲಿ ನಿಮ್ಮ ಸ್ನೇಹಿತನ ಹೆಸರು ನೋಡಿದ್ರೆ ನಿಮ್ಮ ಪರಿಚಯ ಆಗಿದ್ದೆ ಅಸಹ್ಯ ಅನ್ಸುತ್ತೆ. ಇನ್ನು ಮುಂದೆ ನನ್ನ ಮಗಳನ್ನ ಮಾತಾಡ್ಸೋದಾಗ್ಲಿ ಫಾಲೋ ಮಾಡೋದಾಗ್ಲಿ ಏನಾದರೂ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಬಾಮ್ಮ. ತೊಳಿದರೆ ತರ ಮಾಡಕ್ ಬಿಟ್ಟ ಇನ್ನೊಂದು ಗಳ ಗಲಾಟೆ ರೌಡಿಸಂ ಅಂತ ನನ್ನ ಹತ್ರ ಬಾಲ ಬಿಚ್ಚಿದ್ರೆ ನೋಡೋಕೆ ಮಾತ್ರ ನೀವು ಗಂಡಸರು.
ಗಂಡಸ್ಥರ ಅಷ್ಟೇ. ಇದು ವಾರ್ನಿಂಗ್ ಅಲ್ಲ, ನನ್ನ ರೂಲ್ಸ್. ಕ್ಯಾಟೋ, ಗುಲ್ಬರ್ಗ ಜೈಲಲ್ಲಿ ಜಗಾವನೆ, ನಾನು ಮಾತಾಡ್ತೀನಿ. ಫಸ್ಟು ಇಲ್ಲಿಂದ ಕಮಾನ ತರಿಸ್ಕೊಳ್ಳೋಣ. ಇಷ್ಟೆಲ್ಲ ಮರ್ಯಾದೆ ಹೋದ್ಮೇಲೆ ಚೂಟಾದ್ರೆ ನನ್ನ ಕ್ಯಾಟೋನಲ್ಲ ಗಾಂಡು ಅಂತಾರೆ. ಯಾವ ನಾಯಿನು ಮೂಳೆನ ಮೂಸ್ತೇ ಇರಲ್ಲ. ಪ್ರಭು ಸರ್, ಇವರೆಲ್ಲರ ಡೀಟೇಲ್ಸು ನನ್ನ ಚೇಂಬರ್ಲ್ಲಿ ಇರಬೇಕು. ಏನ್ರಿ ಇದೆಲ್ಲ? ಎಷ್ಟು ಸಿಗುತ್ತೆ ಎವ್ರಿ ಮಂತ್ ಸರ್? ಅದು ಒಂದು 25,000 ಸಿಗುತ್ತೆ ಸರ್. ಸಾರಿ ಸರ್, ಒಂದೊಂದು ಸಲಿಂದ 1.5 ಲಕ್ಷ ರೂಪಾಯಿ ರೋಲ್ ಕಾಲ್ ಸಿಗುತ್ತೆ. ಪಾಪ, ಈ ಪಾಪಿ ಪೊಲೀಸರಿಗೆ ಇವರು ಕೊಡೋ ಭಿಕ್ಷೆನೆ ಗತಿ ಅಲ್ವಾ? ನನ್ನ ಮಕ್ಕಳ ಜೈಲೇನು ವೇಶ್ಯ ಮನೆ ಅನ್ಕೊಂಡಿದ್ದೀರಾ? ರೌಡಿಗಳಂದ್ರೇನು, ರಾಜ ಮನೆ ತಂದವ್ರ ತರ ಬಿಲ್ಡಪ್ ಕೊಡ್ತೀರಾ? ರೌಡಿ ಅಂದ್ರೆ ರೋಡ್ ಡಾಗ್ ಅಂತ. ಬೀದಿ ನಾಯಿಗಳ ತರ ಸಿಸ್ತಿಲ್ದೆ ಕಣ್ಕಂಡೋರ್ ಮೇಲೆಲ್ಲ ಬಗುಲ್ಕೊಂಡು ಕಚ್ಕೊಂಡಿರೋದೆ ನಿಮ್ ಲೈಫ್ ಸ್ಟೈಲ್ ಆದ್ರೆ, ನಿಮ್ಮಂತ ಕಜ್ಜಿ ನಾಯಿಗಳನ್ನು ಹಿಡಿದು ಬೀಜ ಒಡೆದು ಸಂತಾನನೇ ಹರಡದಿದ್ದಂಗೆ ಮಾಡೋ ಕಿಲಾಡಿ ಖಾಕಿ ಕಂಡ್ರೋ ನಾವು. ಎಲ್ರು ಕೇಳಿಸ್ಕೊಳ್ಳಿ, ಮತ್ತೇನಾದ್ರೂ ಈ ಜೈಲ್ ಒಳಗೆ ಒಂದು ಇಲ್ಲೀಗಲ್ ವಸ್ತು ಸಿಕ್ತು ಅಂದ್ರೆ, ನನಗೆ ಹಿಂದೆ ಇದ್ದ ಜೈಲರ್ ಹೇಗೆ ಏನು ಅನ್ನೋದು ಬೇಕಾಗಿಲ್ಲ. ಈ ಜೈಲಿಗೆ ನಾನೇ ಜೈಲರ್. ಲಾ ಅಂಡ್ ಆರ್ಡರ್ಗೆ ಗೌರವ ಕೊಡೋದೇ ನನ್ನ ಪಾಲಿಸಿ. ಕ್ರಿಮಿನಲ್ಸ್ ನ ಕ್ರಿಮಿನಲ್ಸ್ ಆಗಿ ಟ್ರೀಟ್ ಮಾಡಬೇಕು. ಅವರೇನು ಇಲ್ಲಿಗೆ ಸಮಾಜ ಸೇವೆ ಮಾಡಿಕೊಂಡು ಬಂದಿಲ್ಲ, ಕ್ರೈಮ್ ಮಾಡಿಕೊಂಡು ಬಂದಿರೋದು. ಅವರಿಗೆ ನೀವು ಸಿಗರೆಟ್ಟು, ಗಾಂಜಾ, ಮೊಬೈಲ್, ಬಿರಿಯಾನಿ ಅಂತ ಕೊಡ್ತಾ ಇದ್ರೆ, ಈ ಜೈಲ್ನ ಲಾಡ್ಜ್ ಅನ್ಕೊಂಡು ರೆಸ್ಟ್ ರೂಮ್ ತರ ಉಪಯೋಗಿಸ್ಕೊಂಡು ನಮ್ಮನ್ನ ವಾಚ್ಮೆನ್ ತರ ಟ್ರೀಟ್ ಮಾಡ್ತಾರೆ. ಒಂದೊಂದು ಬಂಡಲ್ನ ಬಿಸ್ಕೆಟ್ ತರ ಬಿಸಾಕಿದ್ರೆ ಏನ್ ಬೇಕಾದ್ರೂ ಮಾಡೋ ನಾಯಿಗಳು ಅನ್ಕೊಂಡಿದ್ದಾರೆ. ಇನ್ಮೇಲಾದ್ರೂ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಭಾವಿಸಿ ನಿಯತ್ತಾಗಿ ಡ್ಯೂಟಿ ಮಾಡೋದು ಕಳೆಯಿರಿ. ಐ ವಾಂಟ್ ಆಲ್ ರೈಟ್ ಆಲ್ ದಿಸ್ ಗೋರಾಜ್. ಎಸ್ ಸರ್. ಪ್ರಭು, ಎಫ್ಐಆರ್ ಆಗಿರೋದ್ರಿಂದ ಕೋರ್ಟಿಗೆ ಬಂದು ನೋಡ್ರಿ. ನಮಸ್ಕಾರ ಸರ್. ನಮಸ್ಕಾರ. ಅಪರಾಧಿ ನೀನಲ್ಲಯ್ಯ, ಫಾರ್ಮಾಲಿಟೀಸ್ ಕಾನೂನನ್ನು ಪಾಲಿಸಲೇಬೇಕು. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪಾಸ್ಪೋರ್ಟು ಸ್ವಲ್ಪ ಕಷ್ಟನೇ, ಎನ್ಕ್ವೈರಿ ಮಾಡಲೇಬೇಕಾಗತ್ತೆ. ಒಂದೇ ಮನೆಯಲ್ಲಿ ಧರ್ಮ ಬುದ್ಧಿ, ದುಷ್ಟ ಬುದ್ಧಿ. ಮಕ್ಕಳು ತಲೆ ಎತ್ತುವಾಗಲೇ ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸ್ಬೇಕು. ಸರಿ, ನಾನು ಹೇಳಿ ಕಳಿಸ್ತೀನಿ, ಈಗ ಮನೆಗೆ ಹೋಗಿ. ಇವ್ರಿಗೆ ನಮಸ್ಕಾರ ಹೊಡಿತ್ಯಾ? ಮಗ ನೋಡಿದ್ರೆ ಜೈಲಲ್ಲಿ ಕುಳಿತಾ ಬಿದ್ದವನೇ, ನಾಚಿಕೆ ಎಲ್ಲ ಮರ್ಯಾದೆ ಎಲ್ಲ. ಬಾರ್ಲಾ, ಅದಂಗ ಮಕ್ಕ ಹತ್ಕೊಂಡು ತಿರುಗಾಡ್ತಾರ ಏನೋ. ಲೇ, ಎಂತ ರೊಟ್ಟಿಲಿ ಎಂತ ಮಗ ಹುಟ್ಟದ ನೋಡೆ. ಸದಾ ಶಿಸ್ತು ಶಿಸ್ತು ಅಂತ ಅಂತಿದ್ದ ಅಪ್ಪನಿಗೆ ಸರಿಯಾದ ಶಿಸ್ತೇ ಕಲ್ಸೋದ ಮಗ. ಹೌದೌದು. ತಂದೆ ತಾಯಿ ಕಷ್ಟಕ್ಕಾಗೋ ಮಗ ಅಂತ ತಿಳ್ಕೊಂಡು ಬಹಳ ಸಂತೋಷವಾಗಿದ್ದೆ. ನಿನ್ನ ಪ್ರೀತಿಯಿಂದ ಬೆಳೆಸ್ದೆ. ಆದರೆ ನಿನ್ನಿಂದ ನನಗೆ ಸಿಕ್ಕಿತ್ತು. ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ನನಗೆ ಮುಖ ಇಲ್ಲಪ್ಪ. ಕೆಲವು ಸರಿ
ಸಮಯ ಸಂದರ್ಭ ಅನ್ನೋದು ಮನುಷ್ಯನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸ್ಬಿಡುತ್ತೆ. ಅಪ್ಪ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಪ್ಪ. ಅಜಯ್, ನೀನೇನೇ ಆದರೂ ನನ್ನ ಮಗ ಕಣೋ. ಅಪ್ಪ ಇಲ್ಲಿಂದ ಬಿಡುಗಡೆ ಆದಮೇಲೆ ನಿಮ್ಮನ್ನ ಅಮ್ಮನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಪ್ಪ. ಚಿಂತೆ ಮಾಡಬೇಡ, ದೇವ್ರು ಯಾವತ್ತಿದ್ರು ಒಳ್ಳೆಯವ್ರನ್ನ ಒಳ್ಳೆತನನ ಕಾದೇ ಕಾಯ್ತಾನೆ. ಹಾಗಾದ್ರೆ ನನ್ನ ಕ್ಷಮಿಸ್ತೀಯ ಅಪ್ಪ. ಯಾಕಲೆ ತಮ್ಮ ಹಿಂಗಾಡಕತ್ತಿ, ಕನ್ಸ್ಗಿಂತ ಬೀಳಕತ್ತೆ ನಿನಗೆ? ಅಪ್ಪ ತುಂಬಾ ನೆನಪಾಗ್ತಾ ಇದ್ರು, ಯಾಕೋ ಗೊತ್ತಿಲ್ಲ ಅವರು ತುಂಬಾ ಕೊರಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವ್ರು ಇದನ್ನೆಲ್ಲ ಹೆಂಗ್ ಸಹಿಸ್ಕೊಂಡಿದ್ದಾರೆ ಏನು, ನಾನು ನೋಡದೆ ಇರ್ತಾನೆ ಇರಲಿಲ್ಲ, ಒಂದಿನೂ ನನ್ನನ್ನು ನೋಡಕ್ಕೂ ಬರಲಿಲ್ಲಲ್ಲ. ಲೇ ತಮ್ಮ ನೀ ಏನು ವಾಟಾಳ್ ನಾಗರಾಜ್ ಮಂದಿ ಥರ ಚಳುವಳಿ ಮಾಡಿ ಜೈಲಿಗೆ ಬಂದಿದ್ಯೇನು? ಇಲ್ಲ ಕೊಲಿ ಕೊಲಿ ಮಾಡಿ ಬಂದಿದ್ದಿ? ಅವ್ರಿಗೂ ಮಗ ಹಿಂಗೆ ಮಾಡ್ದನಲ್ಲ ಅಂತ ಸಿಟ್ಟು ಚಿಂತೆ ಎಲ್ಲ ಇರ್ತದ. ಲೇ ತಮ್ಮ ತಂದೆಗೆ ಹಿರಿ ಮಗನ ಮೇಲೆ ಹೆಚ್ಚಿನ ಪ್ರೀತಿ ಇರ್ತದ. ನೀ ಹಿಂಗೆ ಮಾಡಿದ್ರೆ ಜ್ವರ ಜಾಸ್ತಿ ಆಗ್ತದ ನೋಡಪ್ಪ. ಮತ್ತೆ ನಿಮ್ಮಪ್ಪ ಬಂದೇ ಬರ್ತಾನ? ಈಗ ನಿಮ್ಮಕ್ಕ ಮಕ್ಕ ಅಜಯ್ ಸಾಹೇಬ್ರು ಕರೀತಾ ಇದ್ದಾರೆ ಬಪ್ಪ. ಹೋಗು. ಮಕ್ಕಳನ್ನ ದೇವ್ರು ಅಂತಾರೆ, ಆದ್ರೆ ನೀನು ನಮ್ಮನೆ ದೀಪನೆ ಆರಿಸ್ಬಿಟ್ಟಿಯಲ್ಲ ಪಾಪಿ, ಆರಿಸ್ಬಿಟ್ಟಿಯಲ್ಲ ಮಗ ಅಲ್ಲ ಕಣೋ, ನೀನು ಮೃಗ ಮೃಗ ಆಗ್ಬಿಟ್ಟೆ. ಒಂದ್ಸಲ ನಿಮ್ ತಂದೆ ನಿನ್ಗೆ ನಿನ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಯಾವತ್ತು ನಿನ್ ಮುಖ ತೋರಿಸ್ಬೇಡ ನಮ್ಗೆ, ಹೊರಟೋಗು ಹಾಳಾಗೋಗು. ಇನ್ಸ್ಪೆಕ್ಟರ್, ಇಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಮುಂದಕ್ಕೆ ಕರ್ಕೊಂಡೋಗಿ. ಆದಷ್ಟು ಬೇಗ ಎಲ್ಲ ಏರ್ಪಾಟ್ ಮಾಡಿ, ಬೇಗ ಮದುವೆ ಮುಗಿಸ್ಕೊಳ್ಳ. ನಿನ್ನೋರು ಯಾರು ಇಲ್ಲ, ನೀನೀಗ ತಪ್ಪಲಿ ಹೂವಿಲ್ಲ ಮುಳ್ಳೆ ಬಾಳಲ್ಲಿ. ಅಮೃತ ಒಂದ್ ನಿಮಿಷ ಪ್ಲೀಸ್. ಅಮೃತ ನಿನ್ ಫೀಲಿಂಗ್ಸ್ ಏನು ಅಂತ ನನಗೆ ಅರ್ಥ ಆಗ್ತಿದೆ, ನನಗೂ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಡು. ಯಾರಿಗೂ ಹೇಳಕ್ಕೂ ಆಗದೆ, ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕೂ ಆಗದೆ
ಪ್ರತಿ ಕ್ಷಣನು ಒದ್ದಾಡ್ತಾ ಇದ್ದೀನಿ. ನೋಡಿ, ನನಗೆ ಟೈಮ್ ಇಲ್ಲ. ಬೇರೆಯವ್ರ ಕಥೆ ಕೇಳಕ್ಕೆ ನನಗೆ ಇಷ್ಟನೂ ಇಲ್ಲ. ಅಮೃತ ನಿಂತ್ಕೋ. ಅಮೃತ ನೀನ್ ಕಾಲಕ್ಕೆ ಬೇಕಾದ್ರೆ ಬೀಳ್ತೀವಿ. ದಯವಿಟ್ಟು ನಾವ್ ಹೇಳೋದು ಸ್ವಲ್ಪ ಕೇಳು. ಅಜಯ್ನ ನೀನ್ ಮತ್ತೆ ಲವ್ ಮಾಡು ಅಂತ ಹೇಳಕ್ ಬರಲ್ಲ. ನಾವಿಲ್ಲಿ ನಮಗ್ ಲೈಫ್ ಕೊಟ್ಟು ಅವನ್ ಲೈಫ್ ಸ್ಪಾಯ್ಲ್ ಮಾಡ್ಕೊಂಡು ಅವ್ರ ತಂದೆನೇ ಕಳ್ಕೊಂಡ. ಅವ್ ತರ ಫ್ರೆಂಡು ನಮ್ಗೆ ಏಳೇಳು ಜನ್ಮಕ್ಕೂ ಸಿಗಲ್ಲ. ಅಮೃತ ಸಿಗಲ್ಲ. ನಮ್ಗಿಂತ ಹೆಚ್ಚಾಗಿ ಅವನ ಬಗ್ಗೆ ನಿನಗೆ ಗೊತ್ತಿದ್ದು ಅವನ ನಂಬಲಿಲ್ವಲ್ಲ ಅನ್ನೋ ನೋವು ನಮಗ್ ಸಾಯಿಸ್ತಿದೆ. ಅಮೃತ ಸಾಯಿಸ್ತಿದೆ. ಅದಕ್ಕೆ ನಿನ್ನ ಹತ್ರ ಒಂದು ಸತ್ಯ ಹೇಳಕ್ ಬಂದಿದ್ದು. ರೋಹನ್ ಹೊಡೆದಿದ್ದು ಅಜಯ್ ಎಲ್ಲ ಹೊಡೆದಾಕಿದ್ದು ನಾನು ರಘು ಉಮಿ ಸುತಿ ಅಜಯ್ ಅಲ್ಲ. ಅಮೃತ ಅಜಯ್ ಅಲ್ಲ. ಒಂದು ಸುಳ್ಳು ಮುಚ್ಚಿಡಕ್ಕೆ ಇನ್ನೊಂದು ಸುಳ್ಳು, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು. ನಿನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನಮ್ಗಿಲ್ಲ ಅಮೃತ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ. ಆದ್ರೆ ಇಷ್ಟು ದಿನ ನೀನ್ ಏನ್ ನೋಡಿದ್ಯಾ, ಏನ್ ಅಂದ್ಕೊಂಡಿದ್ಯಾ, ಇದೆಲ್ಲ ಬರೀ ಒಂದು ಅರ್ಥ ಇಲ್ದಿರೋ ಸಂಬಂಧಗಳು. ಇದೆಲ್ಲದ್ರ ಹಿಂದೆ ಒಂದು ಕಹಿ ಘಟನೆ ಇದೆ ಅಮೃತ, ಕಹಿ ಘಟನೆ ಇದೆ. ಪೂಜಾ, ಹಾಯ್. ಹಾಯ್. ಎಷ್ಟೇ ಕೊಲೆಸ್ಟ್ರಾಲ್ ನಿನಗೆ? ಓಕೆ, ರಿಲ್ಯಾಕ್ಸ್. ಇನ್ನು ಎಷ್ಟು ದಿನ ಆಟ ಆಡ್ತೀಯ? ಸಿಕ್ಕೇ ಸಿಕ್ತೀಯ. ನಟಿ ಹೇಮಶ್ರೀ ಸಾವು, ಕ್ಲೋರೋಫಾರ್ಮ್ ಇಲ್ಲ. ನನಗೆ ಗೊತ್ತಿಲ್ಲ. ಪ್ರಜ್ಞೆ ಬಂದಾಗ ನಾನು ರೈಲ್ವೆ ಟ್ರ್ಯಾಕ್ ಹತ್ರ ಇದ್ದೆ. ಆವತ್ತು ಅಜಯ್ ಪೂಜಾನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ರಘು ಕುಡಿತಾ 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 ಅಜಯ್ ರೋಹನ್ನ ಕನ್ವೆ ಮಾಡಿ ಇಬ್ರಿಗೂ ಮದುವೆ ಮಾಡಿಸ್ಬೇಕಂತಿದ್ದ. ಆದರೆ ರಘುಗೆ ಅವನ್ನ ಸಾಯಿಸಲೇಬೇಕು ಅನ್ನೋ ಆಟ ಇತ್ತು. ಕೋಪದಲ್ಲಿ ನಾವು ರೋಹನ್ನ ಏನಾದರೂ ಮಾಡಿಬಿಡ್ತೀವಿ ಅಂತ ಅಜಯ್ ನಮ್ಮನ್ನ ಹುಡ್ಕೊಂಬರೋಷ್ಟರಲ್ಲಿ ನಾವನ್ನ ಕೊಲೆ ಮಾಡಿಬಿಟ್ಟಿದ್ವಿ. ಆದರೆ ರೋಹನ್ ಸತ್ತಿರಲಿಲ್ಲ. ರೋಹನ್ ಪರಿಸ್ಥಿತಿ ನೋಡಿ ಅಜಯ್ ಅವನ್ನ ಉಳ್ಸ್ಕೊಳೋದಕ್ಕೆ ಪ್ರಯತ್ನ ಪಟ್ಟ. ಆದರೆ ಜನರ ಕಣ್ಣಿಗೆ ಅವನೇ ಕೊಲೆಗಾರ ಆಗ್ಬಿಟ್ಟ. ಕೊಲೆಗಾರನ್ನ ಅವೇ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡ್ರಾಗೋಷ್ಟರಲ್ಲಿ ನಾನೇ ಕೊಲೆಗಾರ ಅಂತ ಪೊಲೀಸ್ನವ್ರಿಗೆ ಅಪ್ರೂವ್ ಆಗ್ಬಿಟ್ಟ.
ನಮ್ಮ ನಾಲ್ಕು ಜನ ಲೈಫ್ ಉಳ್ಸಕ್ಕೆ ಹೋಗಿ ಅವ್ರ ಫ್ಯಾಮಿಲಿನ ಬೀದಿಗೆ ತಂದ್ಬಿಟ್ಟ ಅಮೃತ ಬೀದಿಗೆ ತಂದ್ಬಿಟ್ಟ ಸಮಾಧಾನ ಮಾಡ್ಕೋ ಅಮೃತ ನೀನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಇದೇ ತೀರ್ಮಾನನೆ ತಗೋತಾ ಇದ್ದ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಂದಿರೇ ಸಂಬಂಧದ ಬಗ್ಗೆ ಯೋಚನೆ ಮಾಡದೇ ಇರೋ ಈ ಕಾಲದಲ್ಲಿ ಅವನ್ನ ನಾವು ಯಾವ ಸಂಬಂಧದಿಂದ ಕರಿಬೇಕನ್ನದೇ ಗೊತ್ತಾಗ್ತಿಲ್ಲ ತ್ಯಾಗಕ್ಕೆ ಇನ್ನೊಂದು ಹೆಸರೇ ಅಜಯ್ ಅಮೃತ ಅಜಯ್ ನೋಡಿ ಇದಕ್ಕೆ ನಾವು ಕೇಸ್ನ ಮತ್ತೆ ರಿಓಪನ್ ಮಾಡಬೇಕಾಗುತ್ತೆ ಆಗ ನಾವು ಅಜಯನ ಈಸಿಯಾಗಿ ರಿಲೀಸ್ ಮಾಡಿಸಬಹುದು ಅಜಯನ ಈಸಿಯಾಗಿ ರಿಲೀಸ್ ಮಾಡಿಸಬಹುದು ಕೋಲು ಕೋಲೆ 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 ಮೈಗೆ ಎಂಗದ
ವಯಸ್ಸು ಬಂದ್ರೆ ಐಲು ಪೈಲಮ್ಮ ಕೋಲೆನ್ನ ಕೋಲು ಕೋಲೆ. ಅಮ್ಮ ನಮ್ ಕೈಲಿ ಇರಕ್ ಆಗ್ತಾ ಇಲ್ಲ ಅಮ್ಮ, ಇಲ್ಲಿ ಪೊಲೀಸರ್ ಗಾಟ ತಡ್ಕೊಳಕ್ ಆಯ್ತಾ ಇಲ್ಲ ಅಮ್ಮ, ಆಳ ಸೊಳ್ಳೆಗಳು ಬೇರೆ ಕಚ್ಚಿ ಕಚ್ಚಿ ಸಾಯಿಸ್ತಾನ. ಅಜಯ್, ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೀವಿ, ನಾವು ಸರೆಂಡರ್ ಆಗ್ಬಿಡ್ತೀವಿ. ಅಜಯ್ ಏಯ್, ನಿನಗೇನು ತಲೆಗೆಲೆ ಕೆಟ್ಟಿದ್ಯಾ? ಹಾಂ ನೋಡು, ಸುಮ್ಮನೆ ಹಳೆದಿನೆಲ್ಲ ಕೆದಕಿ ಮತ್ತೆ ನನ್ನ ಲೈಫ್ನ ಡಿಸಪಾಯಿಂಟ್ ಮಾಡಬೇಡ, ಅರ್ಥ ಆಯ್ತಾ? ನನ್ನ ಲೈಫು ಇಲ್ಲಿಗೇನೆ. ನಿನ್ನ ಲೈಫು ಏನಾಗಿಲ್ಲ ಅಜಯ್, ನೀನು ನಂಬ್ಕೊಂಡು ಅಮೃತ ಅವಳೆ ಕಣೋ, ನಿನ್ನ ತಂಗಿ ತಮ್ಮ ನಿಮ್ಮಮ್ಮ ನೀನು ಚೆನ್ನಾಗಿರ್ಬೇಕಣೋ. ಹೌದು ಅಜಯ್, ಪ್ಲೀಸ್, ನನ್ನಿಂದ ನಿನ್ನ ಜೀವನ ಹಾಳಾಗೋಯ್ತು. ನನ್ನ ಪಾಪಿ ಅಜಯ್, ನನ್ನ ಸತ್ರ ಪ್ರಯೋಜನ ಇರಲ್ಲ. ಅಜಯ್, ನಾನ್ ಜೈಲ್ ಶಿಕ್ಷೆ ಅನುಭವಿಸ್ತೀನಿ, ನೀನು ಅಮೃತ ಜೊತೆ ಚೆನ್ನಾಗಿರ್ಬೇಕು. ನೋಡಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಮತ್ತೆ ಇಲ್ಲಿ ಬರಬೇಡಿ. ನನ್ನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಬೇರೆಯವ್ರ ಜೀವನ ಹಾಳು ಮಾಡ್ತಾ ಇದ್ದೀರಾ. ಸುಮ್ಮನೆ ಅವ್ರ ತಲೆ ಕೆಡಿಸ್ಬೇಡಿ, ಅರ್ಥ ಆಯ್ತಾ? ಅವರಾದ್ರೂ ಚೆನ್ನಾಗಿರ್ಲಿ. ಸ್ನೇಹನ ಕಾಯೋ ಕರ್ಣ ಬಲಿಯಾದ ಬಾಣಕ್ಕೆ ಪ್ರೀತಿನ ಬಿಟ್ಟು ಹೋದ ನಳರಾಜ ದೂರಕ್ಕೆ ನಿಂಗೀಗ ಯಾರು ಹೋಲಿಕೆ. ಕೆಲಸ ಆಯ್ತು ಅಜಯ್, ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಹೇ ಸೂಪರ್ ಕಣೋ, ತುಂಬ ಖುಷಿ ಆಗ್ತಾ ಇದೆ. ಅಂತೂ ನಿನ್ನ ಲೈಫ್ ಸೆಟ್ಲ್ ಆಯ್ತಲ್ಲ. ಅಂದಾಗೆ ಅಮ್ಮ ಮತ್ತೆ ಪೂಜಾ ಹೇಗಿದ್ದಾರೆ? ಪೂಜಾನ್ ಜಾಸ್ತಿ ಒಂಟಿಯಾಗಿರಕ್ ಬಿಡ್ಬೇಡ, ಪಾಪ ತುಂಬ ಸೆನ್ಸಿಟಿವ್ ಅವಳು, ಆದಷ್ಟು ಬೇಗ ಅವಳು ಮದುವೆ ಮಾಡಿಬಿಡು. ಹಾಂ ಏಯ್, ಯಾಕೋ ಇಷ್ಟೊಂದು ಫೀಲಿಂಗಲ್ಲಿದೆಯಾ ಅಜಯ್? ನಿಂಗೆ ಸ್ವಲ್ಪನೂ ಕೋಪ ಬರ್ತಿಲ್ವಾ? ನಮ್ಮಿಂದಾಗಿ ನಿಮ್ಮ ತಂದೆನ ಕಳ್ಕೊಂಡೆ, ಮನೆಯವ್ರನ್ನೂ ದೂರ ಮಾಡಿಕೊಂಡು ಅನಾಥ ಆದೆ, ಸಾಯೋವರೆಗೂ ಉಸಿರಾಗಿರ್ತೀನಿ ಅಂತ ನಂಬ್ಕೊಂಡಿದ್ದೆ. ನಿನ್ನ ಪ್ರೀತಿಗೂ ಮೋಸ ಮಾಡ್ದಲ್ಲ ಅಜಯ್, ಇಡೀ ಜೀವನನೇ ನಮಗೋಸ್ಕರ ತ್ಯಾಗ ಮಾಡಿಬಿಟ್ಟಲ್ಲೋ. ಅಲ್ಲ, ನಿನ್ನ ಮನಸ್ಸಿಗೆ ಇದು ಯಾವುದು ಚುಚ್ಚಾ ಇಲ್ವೇನೋ? ಚುಚ್ಚಲ್ವೇನೋ ಹೇಳೋ, ಮಾತಾಡಲೋ. ಶ್ರೀರಾಮ ರಾಜನಾಗಿದ್ರು ವನವಾಸ ಮಾಡಲಿಲ್ಲ, ಜಗತ್ತಿಗೆ ತಂದೆ ಅನ್ಸ್ಕೊಂಡಿರೋ ಈಶ್ವರನೇ ಭಿಕ್ಷೆ ಬೇಡ್ದ, ಹಣೆ ಬರ ಅನ್ನೋದು ಯಾರನ್ನೂ ಬಿಡಲ್ಲ ಮಗ, ಅಲ್ವೇನೋ? ಹ್ಞೂ ಕಣೋ. ಏನೋ ಪ್ಯೂಟು, ಎಲ್ಲೋ ಸ್ಮೆಲ್ಲೇ ಬರ್ತಾ ಇಲ್ಲ ಅಲ್ವೋ? ಕಾಸಿಲ್ಲಂದ್ರೆ ಹೋಗಿ ನಮ್ಮ ಶಾಪಲ್ಲಿ ತಗೊಳೋ. ಜೈ, ಹಾಂ, ಇವ್ನು ಕುಡಿಯೋದು ಬಿಟ್ಬಿಟ್ಟ. ಹೌದಾ? ಹೇಯ್, ನಿಜ ಏನೋ? ದೇವರಾಣಿಗೆ ಕಣ. ಸುಮ್ಮನೆ ತಮಾಷೆ ಮಾಡಿದೆ ಕಣ. ಸುದೀ, ನೀನು ಇವನ್ ಥರ ಬಿಟ್ಟಿಲ್ಲ ತಾನೆ? ಜೈ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಕಣ. ಲೋ, ಏನ್ರೋ ನನ್ನ ಮಕ್ಕಳ ನೀವು? ಹಾಂ, ಇಷ್ಟು ಒಳ್ಳೆಯವರಾಗ್ಬಿಟ್ಟಿದ್ದೀರಾ. ಅಂತೂ ನಾನು ಗ್ರೇಟ್ ಆದೆ ಕಣ್ರ, ಜೈಲಿಗೆ ಬಂದಿದ್ದಕ್ಕೆ ಇವತ್ತು ಅರ್ಥ ಸಿಕ್ತು ನೋಡ್ರೋ. ರಘು, ನಾನು ಹೇಳ್ದನಲ್ಲ ಅಷ್ಟು ಮಾಡು, ಆದಷ್ಟು ಬೇಗ ಅವಳು ಮದುವೆ ಮಾಡಿಬಿಡು, ನಮ್ಮೆಲ್ರಿಗೂ ಒಂದು ದಡ ಸಿಕ್ದಂಗಾಗತ್ತೆ. ಆಮೇಲೆ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ರ ಅಜಯ್. ಎಲ್ಲರೂ ಲೈಫ್ ಈಗ ಸೆಟ್ಲ್ ಆಗಿದೆ ಅಂತದ್ರಲ್ಲಿ ನಾನು ಮನಸ್ಸು ಬದಲಾಯಿಸ್ಕೊಳ್ಳೋದು. ಅಮೃತ ಪ್ಲೀಸ್, ನಿನ್ನ ಜೀವನ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯಕ್ಕೆ ಅವನು ಆ ರೀತಿ ನಡ್ಕೊಂಡ. ಅಜ್ಜು ಏನು ಅಂತ ನಂಗೆ ಗೊತ್ತು, ನಾನು ಅವನ ನಂಬಲಿಲ್ವಲ್ಲ ಅನ್ನೋ ನೋವು ಅವನನ್ನು ಕಾಡ್ತಾ ಇದೆ. ಪರವಾಗಿಲ್ಲ ಬಿಡು, ಅವನು ತಪ್ಪು ಮಾಡಿದೆ ಇಲ್ಲಿಗೆ ಬಂದ, ನಾನು ತಪ್ಪು ಮಾಡಿ ಇಲ್ಲಿಗೆ ಬರ್ತಿದ್ದೀನಿ, ಪ್ರತಿದಿನ ಬರ್ತೀನಿ, ಅವನು ನನ್ನ ಕ್ಷಮಿಸೋವರೆಗೂ ಬರ್ತೀನಿ. ಏನಮ್ಮ ಓದ್ತಾ ಇದ್ದೀಯಾ? ಹಾಪ, ನಿನಗೊಂದು ಗುಡ್ ನ್ಯೂಸ್, ಹುಡುಗನ ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಿನ್ನ ಮದುವೆನ ದಾಮ್ ಧೂಮಾಗಿ ಮಾಡಿ ಮುಗಿಸ್ಬಿಡ್ತೀನಿ. ಅದು ಹೇಳಮ್ಮ, ನನಗೆ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಫೋರ್ಸ್ ಮಾಡಬೇಡಿಪ್ಪ. ಅಮೃತ, ಅಮೃತ,
ನೋಡಿ, ಅಮೃತಂಗೆ ಓದಲ್ಲಿ ನಿಂತು ಹೋಗುತ್ತೋ ಅಂತ ತುಂಬಾ ಭಯ ಆಗಿದೆ. ಅದಕ್ಕೆ ಅವಳು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಸಮಾಧಾನವಾಗಿರಿ. ಮುದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಅವಳು ಹೀಗೆ ಮಾತಾಡ್ತಾ ಇದ್ರೆ ಕಳಿಸೋದು ಕಾಲೇಜ್ಗಲ್ಲ, ನೇರ ಗಂಡಿನ ಮನೆಗೆ ಅಂತ ಹೇಳು. ಮಗ, ಇದೇ ಫಸ್ಟ್ ಟೈಮ್ ಬತ್ತಿರೋದು, ಜೈಲ್ದವ ಬಾ, ಕೂತ್ಕ ಬಾ. ಬಾ, ಯಾರವ್ರ ಒಳಗೆ? ಅದು ಅದು ಅಂದ್ರೆ ಯೋಸ್ರಿಲ್ವಾ? ಅಜಯ್. ಅಜಯ್ ಅಲ್ಲೋ ಕಣವ, ಅಜಯ್ ಅನ್ನ ಯೋಸ್ರಿಲ್ ಅವರು 100 ಜನ ಅವರ ಒಳಗಡೆ. ಅವ್ರ ಅಪ್ಪ ಹೆಸರು ಹೇಳು. ಶಂಕರ್ ಅಂತ. ಓ ಶಂಕರ್, ಅಜಯ್ ಶಂಕರ್. ಇರು, ಹೊಸಿ ಬತ್ತೀನಿ. ತಗ ನಿನ್ ನಂಬರು. ನಂಗೂ 4 ವರ್ಷದಿಂದ ಇಲ್ಲಿಗೆ ಬರೋರ ಕತೆ ಕೇಳಿ ಕೇಳಿ ತಲೆ ಕೆಟ್ಟೋಗ್ಬಿಟ್ಟೈತೆ ಕಣವ. ನಂಗಿರೋನು ಒಬ್ಬನೇ ಮಗ, ಊರ್ನಾಗೆ ಉಳುಮೆ ಮಾಡ್ತಾ ಇದ್ದ. ಅನ್ನಕ್ಕೆ 2 ಎಕರೆ ಜಮೀನಿತ್ತು. ಇದ್ನಂದು ಇದ್ನಂದು ಅಂತ ಜಗಳಕ್ಕೆ ಶುರು ಮಾಡಿಬಿಟ್ರು. ಬೇರೆ ಯಾರು ಅಲ್ಲ, ಅವನ್ ದೊಡ್ಡಪ್ಪನ ಮಕ್ಕಳೆಯ. ಅವನಿಗೂ ಕೇಳಿ ಕೇಳಿ ರೋಸ್ ಹೋಯ್ತು. ಕೋಪ್ತಾಗೆ ತೆಗ್ದು ಒಂದು ಆಗ್ತಾ ನೋಡು. ಕೆಳಗೆ ಬಿದ್ದವನು ಮ್ಯಾಕ್ ಕೇಳಲೇ ಇಲ್ಲ. ಪೊಲೀಸ್ ಅಪ್ಪ ಇವನ್ ಬಿಡ್ನೇ ಇಲ್ಲ. ತುಂಬಾ ಬೇಕಾದವರ ಒಳಗಡೆ ಇರೋದು. ನಿನ್ ಕಂಡನ ಇನ್ನು ಮದ್ವೆ ಆಗಿಲ್ಲ. ಓ ಪಿರುತಿನ. 27ನೇ ನಂಬರ್ ಯಾರಿ? ನೀ ನಂಬರ್ ಕರೀತಾ ಅವ್ರೆ. ಹೋಗು ಹೋಗು ಹೋಗು, ಬರ್ತೀನಮ್ಮ. ಇಲ್ದಿರೋದನ್ನ ಪದೇ ಪದೇ ಮಾಡ್ತಿದ್ರೆ ಅವ್ರ ಮನಸ್ಸು ನೋಯಿಸ್ತಿದೀವಿ ಅಂತ ಅರ್ಥ. ಅಜ್ಜು, ನಾನು ತುಂಬಾ ತಪ್ಪು ಮಾಡಿದ್ದೀನಿ ನಿಜ. ಅದಕ್ಕೆ ಅಂತ ನನ್ನನ್ನು ಈ ರೀತಿ ಸಾಯಿಸ್ಬೇಡ ಅಜ್ಜು. ನನಗೆ ಗೊತ್ತು ನಿನಗೆ ನಾನು ಅಂದ್ರೆ ಎಷ್ಟಿಷ್ಟ ಅಂತ. ಅಜ್ಜು ಅಜ್ಜು, ಒಂದು ನಿಮಿಷ ನನ್ನ ಮಾತು ಕೇಳು ಅಜ್ಜು. ಅಜ್ಜು ಅಜ್ಜು, ನೀನ್ ಹೀಗೆಲ್ಲ ಯಾಕೆ ಮಾಡ್ತಿದ್ಯ ಅಂತ ನನಗೆ ಗೊತ್ತು. ಸೂರ್ಯ ನಿನಗೆ ನಾನು, ಭೂಮಿ ನನಗೆ ನೀನು, ಕೈದಿ ನಿನಗೆ ನಾನು, ಕೋಳ ನನಗೆ ನೀನು. ಸಾವಲ್ಲು ನೋವಲ್ಲು ನಾನಿನ್ನ ಸಂಗಾತಿ, ಈ ಮಾತು ಏನಾಯಿತು? ಮಾತಲ್ಲು ಹಾಡಲ್ಲು ನೀ ಕೊಟ್ಟ ಪ್ರೀತಿ, ಹೀಗೇಕೆ ದೂರಾಯಿತು? ಮಾತಾಡದೆ ನಾ ಹೋಗೇನು? ಪ್ರೀತಿಗೆ ರೋಜೆಂದರು, ಸತ್ತರೆ ತಾಜೆಂದರು, ಗುಂಡಿಗೆ ಮೃದು ಎಂದರು, ಬಾಣವ ಒಳಗಿಟ್ಟ
ಬಿಂಬ ಚೂರಿಲಿ ಇರಿಯುತ್ತಿವೆ ವೈಶಾಖಾಷಾಢ ಪ್ರತಿಮಾಸವೋ ಕಾಯುತ್ತ ಕನವರಿಸಿ ಮಾಸುತ್ತಿವೆ ಪ್ರೀತಿಗೆ ರೋಜೆಂದರು ಸತ್ತರೆ ತಾಜೆಂದರು ಸೋತರೆ ಸಜೆಯೆಂದರು ಗೆದ್ದರೆ ಮಜವೆಂದರು ಅಲ್ಲೋ ತಮ್ಮ ಏನೋ ನಿನ್ ಲವ್ ಬಗ್ಗೆ ಮಾತಾಡೋಣ ಅಂತ ಬಂದ್ರೆ ಗುರ್ರಂತಿ ಆಕೆ ಜೀವನ ಚೆನ್ನಾಗಿರ್ಲಿ ನನ್ನ ಲೈಫ್ ಅಂತೂ ಹಾಳಾಗೋತು ಅಂತಿ ಈಗ ಇದಕ್ಕೇನಂತಿ ಆಕಿನ ನೋಡ್ತಿದ್ರೆ ಮನಸ್ಸಿನೊಳಗೆ ಕೈಯ ಕಲ್ಸ್ದಂಗೆ ಆತದೊಲಿ ಮಾತಪ್ಪ ಇದ್ಯಾಕಲ್ಲ ಹಿಂಗಾಡಕ್ಕೆ ಹತ್ತಿತಮ್ಮ ಒತ್ತರನೇ ಬಂದ್ಬಿಟ್ಟಿದ್ಯಾ ಓ ನಂಬರ್ ತಗೊಂಬಿಟ್ಟ ಹಿಂಗಂತೀನಿ ಅಂತ ಬೇಸರ ಮಾಡ್ಕೋಬೇಡ ಕಣವ ನಾನು ಇವ್ರು ತಿಂಗಳಿಂದ ನೋಡ್ತಾನೆ ಇವ್ನಿ ಎಂಥ ಕಲ್ಮನ್ಸ್ನವನೇ ಆದರೂ ಒಂದಲ್ಲ ಒಂದಿನ ಬಂದು ನಿಂತಾವ್ ಮಾತಾಡ್ಸ್ಕೊಂಡು ಹೋಗವನು ನಂಗೆ ಅನ್ನಿಸ್ತದೆ ಅವನಿಗೆ ಯಾಕೋ ನಿನ್ನ ಮ್ಯಾಗೆ ಪಿರುತಿ ಪ್ಲೀಸ್ ಅಮ್ಮ ನನ್ನ ಅಜ್ಜು ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನಿಮಗವನ ಬಗ್ಗೆ ಏನೂ ಗೊತ್ತಿಲ್ಲ ಅವನ ದೇಹದಲ್ಲಿ ಹರಿತಿರೋ ರಕ್ತದ ಒಂದೊಂದು ಕಣದಲ್ಲೂ ನಾನಿದ್ದೀನಿ ಗೊತ್ತಾ ಹಂಗಾರೆ ಅವನಿಂಗೆ ಮಾಡ್ತಾ ಇರೋದ್ರಿಂದ ಏನೋ ಒಳ್ಳೆ ಉದ್ದೇಶ ಇರಬೇಕು ಅದೇನು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೋ ಹೆಣ್ಣಿನ ಜೀವನ ಈ ಹೂವ ಇದ್ದಂಗೆ ಬೇಗ ಬಾಡೋಯ್ತದೆ ಕಣವ್ವ ಜೀವನ ಅರಳೋ ಒತ್ತಾಗೆ ಹಾಳು ಮಾಡ್ಕೋಬೇಡ ನನ್ನ ತಾಯಿ ನನ್ನ ಪ್ರೀತಿನೇ ನನ್ನ ಜೀವನ ಒಂದು ವೇಳೆ ನಮ್ಮಿಬ್ಬರು ಮದುವೆ ಆದ್ಮೇಲೆ ಈ ಥರ ಆಗಿದ್ದಿದ್ರೆ ಭಗವಂತ ಪ್ರಪಂಚದಾಗೆ ಇಂಥ ಮಗನೂ ಇರ್ತದ ಎಂಥ ಒಳ್ಳೆ ಗುಣ ಇದರದು ಇದ್ರ ಕೈ ಬಿಡಬೇಡ ನನ್ನಪ್ಪ ಇಷ್ಟು ಸೆಕ್ಯೂರಿಟಿ ಇದ್ರು ಇದು ಒಳಗೆ ಹೇಗೆ ಬಂತು ಪ್ರಭು ಅದೇ ಗೊತ್ತಾಗ್ತಲ್ಲ ಸರ್ ನಾಳೆಯಿಂದ ಎಂಟ್ರಿ ರೂಮ್ಗೆ ಎರಡು ಹಿಡನ್ ಕ್ಯಾಮೆರಾ ಫಿಕ್ಸ್ ಮಾಡಿ ಯಾರಿಗೂ ಗೊತ್ತಾಗಬಾರ್ದು ಬಟ್ಟೆ ಬಿಚ್ಚಿ ಬಿಸಿನೀರ್ ಹಾಕಿ ಸರಿ ಸರ್ ಅವನನ್ನ ಬಿಟ್ಟು ಕಳಿಸಿ ಓಕೆ ಸರ್ ಪ್ರೀತಿಯ ರಾಯ ಬಾರಿ ಪ್ರೀತಿಯ ರಾಯ ಬಾರಿ ಏನಾಯ್ತು ಲೇತಮ್ಮ ಲೇತಮ್ಮ ಹೊಡೆದ್ರೇನು ಮನಸ್ಸಿಗೆ ಹೊಡೆದ್ರು ಅದಕ್ಕೆ ಹಾಕಲ್ಲ ಹೇಳ ಕೃತಿ ಅವ್ರಿಗೆ ತಿಳಿದಿಲ್ಲ ಬಿಡಲಿ ಕರೆ ಹೇಳ್ಬೇಕು ಅಂದ್ರೆ ಆ ಜೇಲರು ಬಹಳ ಒಳ್ಳೆಯದನಪ್ಪ ಒಳ್ಳೆಯವರಾದ್ರೆ ಯಾಕಣ್ಣ ಹಿಂಗೆ ಮಾಡ್ತಾರೆ ಜೈಲಲ್ಲಿದ್ದ ಮಾತ್ರಕ್ಕೆ ನಮಗೇನು ಮನಸ್ಸಿಲ್ವಾ ನಮಗೇನು ಪ್ರೀತಿ ಇಲ್ವಾ ಹಾಂ ಈಗ ಸಿಗಾಕಂಡೆ ನೋಡಪ್ಪ ಪಾಪ ಹೆಣ್ಮಗ ನಿನ್ನ ನೋಡೋಕ್ಕೆ ಅಂತ ದಿಸ ಬರ್ತಿದ್ರು ಒಟ್ಟು ಅವಳ ಕಡೆ ತಿರುಗು ನೋಡಿದೆ ಅವಳು ಕೊಟ್ಟು ಒಂದು ಗುಲಾಬಿನೂ ಬಿಸಾಕದಂಗೆ ಎಂತ ಚಂದದ ಪ್ರೀತಿ ಕಟ್ಕೊಂಡಿದ್ಯಪ್ಪ ಆಕೆ ಒಂದು ಸ್ಮೈಲ್ ಬಿಸಾಕಿದ್ಲು ಅಂದ್ರೆ ಸಾವಿರಾರು ಮಂದಿ ಸಾಯ್ತಾರಲ್ಲಿ ಹಾ ನಿನ್ನ ಮೇಲಿನ ಹುಚ್ಚು ಪ್ರೀತಿಯಿಂದ ಅವಳು ದಿನ ಊಟ ಮಾಡ್ತಾಳೋ ನಿದ್ದೆ ಮಾಡ್ತಾಳೋ ಒಂದೂ ತಿಳಿವಲ್ದಲ್ಲಿ ಹಾ ಎಲ್ಲ ಅದು ಅವ್ರಿಗೆ ಗೊತ್ತು ಹೊತ್ತಕ್ಕೆ ಸರಿಯಾಗಿ ಸೂರ್ಯ ಹುಡ್ತಾನೋ ಇಲ್ವೋ ಆ ಹೆಣ್ಮಗ ಅಂತೂ ಕೈನಾಗ ಒಂದು ಗುಲಾಬಿ ಹಿಡ್ಕೊಂಡು ಜೈಲು ಗೇಟ್ ಮುಂದೆ ನಿಂತಿರ್ತಲ್ಲಿ ನೋಡಪ್ಪ ದ್ಯಾವ್ರಂತ ಹುಡುಗಿ ಬುಟ್ಟರು ಸಿಗಂಗಿಲ್ಲ ನೋಡಪ್ಪ
ನನಗೆ ಅವಳ ಮನಸ್ಸನ್ನ ನೋಯಿಸೋದ್ರಿಂದ ಖುಷಿನ ಅಣ್ಣ. ಮತ್ತೆ ಮತ್ತೆ ಅವಳ ಜೀವನ ಜೊತೆ ಆಟ ಆಡಬಾರದು ಅಂತ ಹೀಗೆ ಮಾಡ್ತಾ ಇದ್ದೀನಿ. ಅವಳನ್ನ ಬಿಟ್ಟಲ್ಲ, ಅವಳನ್ನ ನೆನೆಸ್ಕೊಳ್ತೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನೋಡ್ದ ಮಾತ, ಜೀವನೇ ಅವಳು ಅನ್ನೋಷ್ಟು ಪ್ರೀತಿ ಇಟ್ಕೊಂಡಿದ್ದೆಲ್ಲ ಲೇ ತಮ್ಮ, ನಿನ್ನ ಬಿಟ್ರೆ ಆಕೆಗೆ ಬೇರೆ ಜಗತ್ತೇ ಗೊತ್ತಿಲ್ಲ ಲೇ. ನಾಳೆ ಬೆಳಿಗ್ಗೆ ಜೈಲಿಗೆ ಬರ್ತಾಳೆ, ನಾನು ಸ್ಪೆಷಲ್ ಎಂಟ್ರಿ ಹಾಕಿಸ್ತೀನಿ, ನಿನ್ನ ಮನಸ್ಸಲ್ಲಿರೋದಲ್ಲ ಆಕೆಗೆ ಹೇಳ್ಕೊಳ್ಳಲಿ. ನನ್ನ ಕಣ್ಣಿಗೆ ಆಕೆ ನಿಜವಾಗ್ಲೂ ದೇವತೆ ಥರ ಕಾಣಿಸ್ತಾಳಲಿ. ಸಾರಿ, ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟು ಬೆಳಿಗ್ಗೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಾಮು. ಪ್ರೀತಿ ಹೇಳೋ ಒಳ್ಳೆ ಕ್ಷಣ, ಹೂವಿಂದ ಹೂವಿಗೊಂದು ಸಂಭಾಷಣೆ, ಸಾಕಿನ್ನು ಸಾಕಿನ್ನು ಇವನೇ. ನಾನು ನಿನ್ನ ಯೋಗಕ್ಷೇಮ ವಿಚಾರಿಸಕ್ಕೆ ಬಂದಿಲ್ಲ, ನನಗದು ಬೇಕಾಗೂ ಇಲ್ಲ. ದಯವಿಟ್ಟು ನನ್ನ ಮಗಳು ನನಗೆ ಬಿಟ್ಕೊಟ್ಬಿಡಪ್ಪ. ನನಗಿರೋಳು ಒಬ್ಬಳೇ ಮಗಳು, ನೀನು ನನ್ನ ಸ್ಥಾನದಲ್ಲಿ ಇದ್ದಿದ್ರೆ ಏನೋ ಮಾಡ್ತಿದ್ದೆ ಹೇಳೋ? ಕೊಲೆ ಮಾಡಿ ಜೈಲಿನಲ್ಲಿರೋ ಒಬ್ಬ ಕೈದಿನ ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ದಿದ್ರೆ ನಿನ್ನ ಮನಸ್ಸು ಒಪ್ತಿತ್ತೇನೋ? ಹೇಳೋ ಹೇಳೋ ಹೇಳೋ. ಅಪ್ಪ ನಿನ್ನ ಹೆದರಿಕೆ ಅವರೇ ತಿಳ್ಕೊಂಡ್ರು, ಆ ಮನೆನ ಸ್ಮಶಾನ ಮಾಡ್ಬಿಟ್ಟೆ. ಈಗ ನನ್ನ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ದೀನೋ? ಅಕ್ಕಿಯ ರೆಕ್ಕೆ ಮುರಿದು ತಪ್ಪಿಸಿ ನಗುತೈತ ವಿಧಿಯು ತನ್ನ ದರ್ಪಾನ ತೋರಿಸಿ. ಅಜ್ಜಿ, ನಾನು ಕಾಲೇಜಿಗೆ ಹೊರಟೆ. ಹೊರಟಿಯಾ? ಇರು ಇರು ತಗೋ. ದಿನ ದೇವ್ರಿಗೆ ಆರ್ತಿ ಮಾಡಿ ಭಕ್ತಾದಿಗಳ ಹತ್ರ ಭಿಕ್ಷೆ ಎತ್ತು ತಂದಿರೋ ದುಡ್ಡಿದು ಇವಳು ಜೈಲಿಗೆ ಹೋಗಿ ಚಕ್ಕಂದಾಡ ಕೊಡಕ್ಕಾಗಲ್ಲ. ಇಷ್ಟು ವರ್ಷ ನಮ್ಮ ಮುಂದೆ ಬುರ್ಕ ಹಾಕೊಂಡು ನಾಟಕ ಮಾಡಿದ್ದು ಸಾಕು ಸಾಕು. ಏನ್ರಿ ಹೇಳ್ತಿದ್ದೀರ? ಬಿಡೆ, ನಿನ್ನ ಮಗಳೇನ್ ಮಗು ಅನ್ಕೊಂಡಿದ್ಯಾ? ಅವಳು ದಿವಸ ಕಾಲೇಜ್ಗೆ ಹೋಗ್ತೆ, ಆ ಜೈಲಿಗೆ ಹೋಗ್ತಿದ್ದಾಳೆ ಅಂದ್ರೆ ಆ ಕೊಲೆಗಾರ ಅಜಯ್ ಇವಳ ನಡುವೆ ಎಲ್ಲ ಮುಗಿದೋಗಿದೆ ಕಣೆ. ಏನು ಉಳಿದಿಲ್ಲ, ಇನ್ನೇನು ಉಳಿದಿಲ್ಲ. ಅಪ್ಪ, ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬೇಡಿ. ಅಮೃತ ಬಿಡಜ್ಜಿ, ಹೌದು ನಾನು ದಿನ ಜೈಲ್ ಹತ್ರ ಹೋಗ್ತೀನಿ, ಹಾಗಂತ ಚಕ್ಕಂದ ಹಾಗೆ ಹೀಗೆ ಅಂತ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ನಾನು ಅಜಯ್ನ ತುಂಬಾ ಪ್ರೀತಿಸ್ತಿದ್ದೀನಿ, ನಾನು ಅವನ ಹಚ್ಕೊಂಡಿದ್ದೀನಿ ಸಾಯೋವರೆಗೂ. ಅವನೇ ನನ್ನ ಜೀವ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮನ್ನ ನಮ್ಮ ಬಾಡಿಗೆ ಬಿಟ್ಬಿಡಿ ಬಿಟ್ಬಿಡಿ. ಯಾಕೆ ಮದ್ವೆ ಆದ್ಮೇಲೆ ಇವಿಬ್ರು ಪ್ರೀತಿಸ್ಲೇ ಇಲ್ವಾ? ಅದೇ ಪ್ರೀತಿನ ನಾವು ಮುಂಚೆ ಮಾಡಿ ಮದ್ವೆ ಆಗೋದ್ರಲ್ಲಿ ತಪ್ಪೇನಿದೆ? ದೊಡ್ಡೋರು ಏನ್ ತಪ್ಪು ಮಾಡಿದ್ರು ಅದು ಸರಿನೇ, ಯಾಕೆ ಹೇಳಿ? ನೀವು ದೊಡ್ಡೋರಲ್ವಾ? ಅದಕ್ಕೆ ಅದಕ್ಕೆ ಮಾತಾಡಿ, ಈಗ ಮಾತಾಡಿ. ಯಾಕೆ ಮಾತಾಡ್ತಿಲ್ಲ? ಮಾತಾಡಿ. ಮಾತ್ ಬರ್ತಿಲ್ಲ ಅಲ್ಲ, ಇನ್ ಮುಂದೆ ನಿಮ್ ಭಿಕ್ಷೆ ಇಲ್ಲದೆ ನಾನು ಬದುಕ್ತೀನಿ. ಈ ಮನೇಲಿ ಇನ್ನು ಒಂದು ನಿಮಿಷ ಇರೋಕ್ಕೂ ನಂಗೆ ಮನ್ಸಾಗ್ತಿಲ್ಲ. ಅಮೃತ್, ಆದ್ರೂ ನಿಮ್ ಮರ್ಯಾದೆಗೋಸ್ಕರ ಮಗಳ ಥರ ಇರ್ತೀನಿ. ಅಯ್ಯೋ, ಬರೀ ಮಗಳ ಥರ ಅಷ್ಟೇ. ಅಮೃತ, ಈ ಚಪ್ಪಲಿ ತುಂಬಾ ಚೆನ್ನಾಗಿದೆ ಅಲ್ವಾ? ಮುಂಜಾನೆ ಮಬ್ಬಲ್ಲು ಮುಸ್ಸಂಜೆ ಧೂಳಲ್ಲು ಈ ಕಣ್ಣ ಕಾರಂಜಿ ನಿಲದಾಯಿತು.
ಚಿರಾಯಣ ಮುಗಿಯೋದು ಯಾವಾಗ ಶೋಕಾಯಣ ಪ್ರೀತಿಗೆ ರೋಜೆಂದರು ಸತ್ತರೆ ತಾಜೆಂದರು ಸಿಕ್ಕರೆ ಭಲೆ ಎಂದರು ಕಳೆದರೆ ಬಲು ನಕ್ಕರು ಸಾವಲ್ಲು ನೋವಲ್ಲು ನಾ ನಿನ್ನ ಸಂಗಾತಿ ಈ ಮಾತು ಏನಾಯಿತು ನೀ ನೋಡದೆ ಮಾತಾಡದೆ ನಾ ಹೋಗೇನು ಪ್ರೀತಿಗೆ ರೋಜೆಂದರು ಸತ್ತರೆ ತಾಜೆಂದರು ಗುಂಡಿಗೆ ಮೃದು ಎಂದರು ಬಾಣವ ಒಳಗಿಟ್ಟರು ಸೋತರೆ ಸಜ ಎಂದರು ಗೆದ್ದರೆ ಮಜವೆಂದರು ಸಿಕ್ಕರೆ ಭಲೆ ಎಂದರು ಕಳೆದರೆ ಬಲು ನಕ್ಕರು ಕಣ್ಣು ಕಣ್ಣು ಕಿತ್ತಾಕ್ ಬಿಡ್ತೀನಿ ಬಕ್ಸೋ ತಲೆನಾ ಒಡೆದು ಬಿಡ್ತೀಯಾ ತಾಕತ್ತಿದ್ರೆ ಮುಟ್ಟೋ ಮುಟ್ಟ ತಾಕತ್ತಿದ್ರೆ ನಡಿಯಲೇ ನೀನ್ ನಡಿಯಲೇ ಅಮ್ಮ ನೀನ್ ನಡಿಯಲೇ ಸರ ಸಣ್ಣ ವಿಸಿಕ್ ಯಾಕ್ರಿ ಸರ ಕಿರಿಕು ಓದೆ ಓದೆ ಬಿಡಿ ಸರ ಆತ ಬಿಡಿ ಸರ ಕ್ಯಾಟ್ ಹತ್ರ ಬೇಡ ಹೇಳ ಅವನ್ಗೆ ನೀನ್ ನಡಿಲೇ ತಮ್ಮ ಮಚಾ ಇಲ್ಲಿ ನಾಯಿ ನರಿಗಳೆಲ್ಲ ನಿಗರ್ಕೊಂಬಿಟ್ಟವೆ ಮಿನಿಸ್ಟರ್ಗೆ ಹೇಳಿ ಜೈಲರ್ಗೆ ಫೋನ್ ಮಾಡಕ್ಕೆ ಹೇಳು ಆ ವಯ್ಯ ಹೇಳಿದ್ರೆ ಎಲ್ಲ ನಡೀತದೆ ನನಗೆ ಐಟಮ್ ಬಂದು ಸೇರಬೇಕು ಅಷ್ಟೇ ಬೇಡ ಸರ್ ನಿಂದಾಯ್ತು ನಿನ್ಗೆ ಇಟ್ಟ ಇಡ್ತೀರ ಬಿಡಲ್ಲ ಸರ್ ಹೋಳಿ ಮಗ ಪೊಲೀಸ್ ಅಂದ್ರೆ ವರ್ಸ್ ಬಿಸಾಕೋ ಬಟ್ಟೆ ಅನ್ಕೊಂಡಿದ್ದಾನೆ ನಾನ್ ಹೇಳೋವರೆಗೂ ಈ ಕತ್ತಲೆ ಕೋಣೆಯಲ್ಲಿ ಕೊಳಿತಾ ಇರ್ಲಿ ಹೋಗ್ರ ಜಾಸ್ತಿ ಆಯ್ತೋ ಚೆನ್ನಾಗಿರಲ್ಲ ಇಲ್ಲೆಲ್ಲರದು ಕ್ರೈಮ್ ಸ್ಟೋರಿನೇ ಒಳ್ಳೆ ಹುಡುಗನೇ ಸರ್ ಸುಮ್ ಸುಮ್ಮನೆ ಯಾರ ತಂಡೆಗೂ ಹೋಗೋದಿಲ್ಲ ಆ ಕ್ಯಾಟೆ ಅವನಿಗೆ ತೊಂದರೆ ಕೊಡ್ತಾ ಇರ್ತಾನೆ ನನ್ನ ಕತ್ಲೆ ಕೋಣೆಲಿ ಕೊಳಿಯಂಗ್ ಮಾಡ್ಬಿಟ್ಟು ಈ ನನ್ನ ಮಗ ರೋಸಲ್ಲೇ ಹೃದಯ ಕಟ್ಟಷ್ಟು ಲವ್ ಮಾಡ್ತಾ ಇದ್ದಾನ ಯಾರಿಟ್ಟರ ಪ್ರೀತಿಗೆ ಕೊಳ್ಳಿ ಚಿತೆ ಆರಲೇ ಇಲ್ಲ ನಾ ಬೆಳೆದಿರೋ ಪ್ರೀತಿಯ ಬಳ್ಳಿ ಬರಿದಾಗಿದೆಯಲ್ಲ ಸಂಗಾತಿಯ ಪ್ರೇಮದ ಗುರುತು ಡಾಕ್ಟರ್ ನಥಿಂಗ್ ಟು ವರಿ ಸರ್ ಥ್ಯಾಂಕ್ಸ್
ಇಷ್ಟೊಂದು ಲವ್ ಮಾಡ್ತಿದ್ದೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನ್ನನ್ನು ಎಲ್ಲರೂ ತರ ನೋಡ್ಬಿಟ್ಟೆ, ಸಾರಿ. ಅಜಯ್, ಟೇಕ್ ಕೇರ್. ಸರ್, ಯಾರ್ದು ಜಾಸ್ತಿ ಆಯ್ತು ಸರ್, ಅವನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ಬೇಕು. ಅವನಿಗೆ ನಾವು ಹೆದರ್ಬೇಕಾ, ನಮಗೆ ಅವನ ಹೆದರ್ಬೇಕಾ? ಸರಿ ಸರ್. ಇಂಥವ್ರನ್ನ ಮಟ್ಟ ಹಾಕಿದ್ರೇನೆ, ಎಂತೆಂಥವ್ರನ್ನ ಮಟ್ಟ ಹಾಕಿದ್ರು ಅನ್ನೋದು ಆಗ್ಲೇ ನಮ್ಮ ಸ್ಥಾನಕ್ಕೆ ಬೆಲೆ ಬರೋದು. ಅಜಯ್ ಮೇಲೆ ಗಮನ ಇರಲಿ ಸರ್. ನಾನಿಲ್ಲಿಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ. ಜೈಲಿಗೆ ಬಂದು ನನ್ನ ಚೇಂಬರ್ಗೆ ಹೋಗದೆ ಇದ್ದಿದ್ದ ದಿನ ಇದೆ, ಆದರೆ ನಿನ್ನ ನೋಡದೆ ಹೋಗಿದ್ದ ದಿನ ಇಲ್ಲ. ಇವತ್ತಿನ ದಿನದಲ್ಲೂ ಪ್ರತಿದಿನ ಬರಿಗಾಲಲ್ಲಿ ನಡ್ಕೊಂಡು ಬರೋದು ಗ್ರೇಟ್. ನಿನ್ನ ಪ್ರೀತಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಾರಿ, ನಿನ್ನ ಪ್ರೀತಿನ ಹೊಗಳ್ತಾ ಇದ್ದೀನಿ ಅನ್ಕೋಬೇಡ. ಒಂದು ನಿಜವಾದ ಲವ್ ನೋಡಿ ಖುಷಿಯಾಯಿತು. ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ, ನಿನ್ನ ಲವ್ಗೆ ಡಿಸ್ಕರೇಜ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಸುಮ್ಮನೆ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೊತಿದೀಯ ಅನ್ಸುತ್ತೆ. ಜೀವಾವಧಿ ಶಿಕ್ಷೆ ಆಗಿರೋ ಪ್ರೀತಿಗೋಸ್ಕರ ನೀನೆಷ್ಟು ವರ್ಷ ಆಲಿದ್ರೂ ಅರ್ಥ ಇಲ್ಲ. ನಿನಗೋಸ್ಕರ ಬದುಕಿರೋ ಪ್ರೀತಿನ ಅರ್ಥ ಮಾಡ್ಕೋ. ವಯಸ್ಸಾದ ತಂದೆ ತಾಯಿಗೆ ಆಸರೆ ಆಗಿರು. ಸರ್, ಒಂದು ನಿಮಿಷ. ನೀವಿದನ್ನ ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು, ಆದರೆ ನನಗೂ ಮನಸ್ಸು ಅನ್ನೋದಿಲ್ವಾ? ಸರ್, ನೀವಿದನ್ನ ಚಾಲೆಂಜ್ ಅನ್ಕೋಬೇಡಿ. ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿಸಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಆನೆಸ್ಟಾಗಿ ಯಾರನ್ನಾದರೂ ಪ್ರೀತಿಸಿ ಅವ್ರನ್ನ ಒಂದು ದಿನ ಮಿಸ್ ಮಾಡಿಕೊಂಡ್ರು ನಿಮ್ಮ ಮನಸ್ಸಿಗೆ ನೋವಾಗ್ಲಿಲ್ಲ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸರ್. ಪ್ರಭು ಸರ್, ಕ್ಷಮಾದಾನ ಪತ್ರ ಅಪ್ರೂವ್ ಆಗಿದೆ. ಸರಿ ಸರ್, ನೋಡಿ ಸರ್. ಅಜಯ್ ರಿಲೀಸ್ ಆಗ್ತಾ ಇದ್ದಾನ? ಅವ್ರ ಪ್ರೀತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಪ್ರಭು. ಹಾರ್ಟ್ ಟಚ್ ಮಾಡಿಬಿಟ್ಲ ಹುಡುಗಿ. ಸರ್, ಈ ವಿಷಯ ಅಜಯ್ ಹೇಳಲ್ಲ ಸರ್, ಬಹಳ ಖುಷಿ ಪಡ್ತಾನೆ. ಬೇಡ, ಬೆಳಗ್ಗೆ ಸರ್ಪ್ರೈಸ್ ಕೊಡೋಣ. ರಿಲೀಸ್ ಆಗ್ತಾನಂತ ಈ ಕ್ಯಾಟ್ ಕೈಯಿಂದ ಮಿಸ್ ಆಗಿದ್ದಿಷ್ಟ್ರಿನೇ ಇಲ್ಲ. Hey!
ಗೆ ಒಡಿಬೇಕ್. ಸಾಹೇಬ್ರು ಕರೀತಾ ಇದ್ದಾರಮ್ಮ. ಹಾ ಬಂದೆ ಸರ್. ಬನ್ನಿ ಸರ್ ಹೋಗೋಣ. ಓ ಸಗದ ಬಟ್ಟೆ ಬಿಚ್ಚ ಸರ್. ಯಾಕೆ ಸರ್ ನಾನೇನು ತಪ್ಪು ಮಾಡಿದೆ? ಪ್ರೀತಿ ಮಾಡಿ ತಪ್ಪು ಮಾಡಿದೆ. ತಪ್ಪು ಮಾಡೋಕ್ಕೂ ಮುಂಚೆ ಪ್ರೀತಿ ಮಾಡಿದ್ದೆ ಸರ್. ಹಾಗಾದರೆ ಈಗಲೂ ಪ್ರೀತಿ ಇದೆಯಾ? ನನ್ನ ಶತ್ರು ನನ್ನ ಆತ್ಮದಲ್ಲಿ ಪ್ರೀತಿ ಇರುತ್ತೆ ಸರ್, ಅದಕ್ಕೆ ಸಾವಿಲ್ಲ. ಓಹೋ, ಅಂತರಾತ್ಮದ ಪ್ರೀತಿ, ಚೆನ್ನಾಗಿದೆ. ಸಾಯೋಷ್ಟು ಪ್ರೀತಿ ಇಟ್ಕೊಂಡು ಅವಳ ಲೈಫ್ ಚೆನ್ನಾಗಿರಲಿ ಅಂತ ನೀನು ನಿನ್ಗೋಸ್ಕರ ಎಷ್ಟು ವರ್ಷ ಆದರೂ ಕಾಯೋದ್ರಲ್ಲಿ ಶಬರಿನೇ ಮೀರಿಸ್ತೀನಂತ ಅವಳು. ಇದನ್ನೆಲ್ಲ ನೋಡಿಕೊಂಡು ನಮ್ಮ ಹಳೆ ಲವ್ ಸ್ಟೋರಿ ಎಲ್ಲ ನೆನೆಸ್ಕೊಂಡು, ಹಾಂ, ನಮಗಂತೂ ಪ್ರೀತಿ ಸಿಗಲಿಲ್ಲ, ನಿಮಗಾದರೂ ಸಿಗಲಿ ಅಂತ ನಾನು ಯಾರ್ಯಾರ ಜೊತೆನೋ ಫೈಟ್ ಮಾಡಿ ರಿಕ್ವೆಸ್ಟ್ ಮಾಡಿ ನಿನಗೆ ರಿಲೀಸ್ ಆರ್ಡರ್ ತಗೊಂಡು ಬಂದೆ. ತಗೋ ಸರ್. ನೀನು ರಿಲೀಸ್ ಆಗಿದೆಯಾ? ನಿನ್ನ ಹುಡುಗಿ ಇಲ್ಲಿಗೆ ಬರೋಕ್ ಮುಂಚೆ ನೀನೇ ಅವಳ ಹತ್ರ ಹೋಗಿ ಸರ್ಪ್ರೈಸ್ ಕೊಡ್ಬೇಕು. ಇಟ್ಸ್ ಓಕೆ. ಏನು ಚೆಂದ ಕಾಣಿಸ್ತಿದೆಯಲ್ಲಿ, ಥಿಯೇಟ್ರ್ ಹೀರೋ ಇದ್ದಂಗೆ ಇದೆಯಲ್ಲ ಅಲ್ಲಿ. ಸಾಹೇಬ್ರು ಕಾಯ್ತಾ ಅವ್ರು ನೋಡಿ. ಆಯ್ತು ಸರ್. ಅಜಯ್ ಸರ್, ನೋಡ್ರಿ ಸರ, ತುಂಬ ಥ್ಯಾಂಕ್ಸ್ ಸರ್. ಸರ್, ಇಲ್ಲಿಗೆ ಬಂದಮೇಲೆ ನಮ್ಮ ತಂದೆನ ಕಳ್ಕೊಂಡೆ, ಆದರೆ ಒಬ್ಬ ಒಳ್ಳೆ ಅಣ್ಣನ ಪಡ್ಕೊಂಡೆ ಸರ್. ಅದು ಬಿಡು, ಅಮೃತ ನಿನಗೋಸ್ಕರ ಪಟ್ಟಿರೋ ಕಷ್ಟನ ನೆನೆಸ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ ಅಜಯ್. ಅವಳ ಕಣ್ಣಲ್ಲಿ ಇನ್ನೊಂದು ಹನಿ ನೀರು ಬರ್ದಂಗೆ ನೋಡ್ಕೋ. ಹಾಂ ಸರ್. ನಿನಗೇನೇ ಸಹಾಯ ಬೇಕಾದರೂ ನಾನಿರ್ತೀನಿ. ಹೋಗು, ಬೇಗ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡು. ತುಂಬ ಥ್ಯಾಂಕ್ಸ್ ಸರ್. ಲೇತಮ್ಮ, ಈಗಲಾದರೂ ನಂಬ್ತೀಯಾ ದೇವರಿದ್ದಾನೆ ಅಂತ? ಹೋಗು ಹೋಗು, ಒಳ್ಳೆ ಜೀವನ ಮಾಡಲೇತಮ್ಮ. ಲೇತಮ್ಮ, ನಿನ್ನ ಪ್ರೀತಿನ ನಿನ್ನ ಕೂಡ ತಗೊಂಡೋಗು. ಒಳ್ಳೆದಾಗಲಿ. ಬಿಹಾರಿಗಳಿಗೆ ಡೀಲ್ ಕೊಟ್ಟಿರೋದು ಬರ್ತಾರೆ ಚುತ್ತಾರೆ ಆಮೇಲೆ ಝೂಟ್, ಅದೇನು ಕಿತ್ಕೋತಾರೋ. ಕಿತ್ಕಲಿ ನನ್ನ ಮಕ್ಕಳು, ನನಗೆ ಕಾಂಪೌಂಡ್ ಹಾಕ್ಬೋದು. ನಾನು ಹಾಕೋ ಸ್ಕೆಚ್ಗೆ ಹಾಕೋಕ್ಕಾಗಲ್ಲ.
ಜವೆಂದರು
ಶಿಶಿರಾಯಣ ಮುಗಿಯೋದು ಯಾವಾಗ ಶೋಕಾಯಣ ಪ್ರೀತಿಗೆ ರೋಜೆಂದರು ಸತ್ತರೆ ತಾಜೆಂದರು ಸಿಕ್ಕರೆ ಭಲೆ ಎಂದರು ಕಳೆದರೆ ಬಲು ನಕ್ಕರು ಸಾವಲ್ಲು ನೋವಲ್ಲು ನಾನಿನ್ನ ಸಂಗಾತಿ ಈ ಮಾತು